ನಮ್ಮ ಶಿಕ್ಷಣ ಪದ್ಧತಿ ಏನಿದೆ ಆ ಶಿಕ್ಷಣ ಪದ್ಧತಿಯಲ್ಲಿ ಇರುವಂತ ಮೂಲ ಸಮಸ್ಯೆಗಳನ್ನು ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಹಾಗಾಗಿ ಇವತ್ತಿಗೂ ಕೂಡ ಬೇಲಿ ಎದ್ದು ಫಲಮೆಯುವಂತ ಕಾರ್ಯಕ್ರಮ 7 ದಶಕಗಳ ನಂತರ ಕೂಡ ನಾವು ಭಾರತದಲ್ಲಿ ನೋಡುತ್ತೇವೆ ನಮ್ಮ ದೇಶದಲ್ಲಿ ಇಷ್ಟರವರೆಗೆ ಏನಾಗ್ತಾ ಇತ್ತು ಅಂತಂದ್ರೆ ಯೂನಿವರ್ಸಿಟಿಗಳು ಇರಬಹುದು ಇನ್ಸ್ಟಿಟ್ಯೂಟ್ ಗಳು ಇರಬಹುದು ಪದವಿಯನ್ನು ಪ್ರದಾನ ಮಾಡುವುದರಲ್ಲಿ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾ ಇದ್ದೇವೆ ಶಿಕ್ಷಣವನ್ನು ನೀಡುವಲ್ಲಿ ಕಡಿಮೆ ಒತ್ತನ್ನ ಕೊಡ್ತಾ ಇದ್ದೇವೆ ಅಂತ ಕೆಲವರು ಒಪ್ಪಬಹುದು ಕೆಲವರು ಒಪ್ಪದೇ ಇರಬಹುದು ಈ ಒಂದು ಪಾಲಿಸಿ ಏನಿದೆ ಇಟ್ ಸ್ಪೀಕ್ಸ್ ಮೋರ್ ಅಬೌಟ್ ಎಜುಕೇಶನ್ ಅಂಡ್ ಲೆಸ್ ಅಬೌಟ್ ಕ್ವಾಲಿಫಿಕೇಶನ್ ಹಾಗಾಗಿ ನನಗೆ ಈ ಒಂದು ಶಿಕ್ಷಣ ನೀತಿಯನ್ನು ನೋಡುವಾಗ ತುಂಬಾ ಪ್ರೀತಿ ಬಂದಿತ್ತು ನೋಡಿ ನಾವೆಲ್ಲ ಒಂದು ಎಲಿಟ್ ಕ್ಲಾಸ್ ಗೆ ಸೇರಿದವರು ಹಾಗಾಗಿ ನಮಗೆ ಆ ಒಂದು ಕಷ್ಟಗಳು ಗೊತ್ತಾಗೋದಿಲ್ಲ ನಾವು ಏನು ಮಾಡ್ತೇವೆ ನಮ್ಮ ಮಕ್ಕಳಿಗೆ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಕಲಿಸುತ್ತೇವೆ ಆದರೆ ದೇಶದಲ್ಲಿ ಸಾಧಾರಣ 80% ಮಕ್ಕಳಿಗೆ ಅವಕಾಶಗಳು ಇಲ್ಲ ಆ ಅವಕಾಶಗಳು ಸಿಗಬೇಕು ಅನ್ನೋದು ಈ ಶಿಕ್ಷಣ ನೀತಿಯ ಗುರಿ ಹಾಗಾಗಿ 4ನೇ ವರ್ಷದಿಂದನೇ ಶಿಕ್ಷಣ 4 5 6 6ನೇ ಕ್ಲಾಸ್ 6ನೇ ವರ್ಷ ಆದ ನಂತರ ಅವರು ಮೊದಲನೇ ತರಗತಿಗೆ ಸೇರ್ತಾರೆ ಸಾಕಷ್ಟು ಬಾರಿ ನಾವು ಕರಿಕುಲಮ್ ಅನ್ನು ಆಸ್ ಎ ಟೀಚರ್ ಆಗಿ ನೋಡುವಾಗ ಕೆಲವೊಬ್ಬರನ್ನು ನಾನು ನೋಡಿದ್ದು ನೆನಪಿದೆ ರಿಟೈರ್ಡ್ ಆಗುವವರೆಗೂ ಕೂಡ ಅವರು ಸೇರುವಾಗ ಯಾವ ನೋಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ರು ಸರಿ ಸುಮಾರು ರಿಟೈರ್ಡ್ ಆಗುವಾಗಲೂ ಕೂಡ ಅಂತದೇ ನೋಟ್ಸ್ ಅನ್ನು ಉಪಯೋಗಿಸ್ತಾರೆ ಕೆಲವರು ಶಿಕ್ಷಕ ಅನ್ನುವನು ಪ್ರತಿ ದಿವಸ ಓದಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅವನು ಶಿಕ್ಷಕ ಆಗಲಿಕ್ಕೆ ಅನರ್ಹ ಅನ್ನುವಂತದ್ದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಶಿಕ್ಷಕರಾಗಿ ನಾವು ಎಷ್ಟು ದಿವಸ ಓದ್ತೇವೆ ಅನ್ನೋದು ನಮಗೆ ಗೊತ್ತಿರಬೇಕು ಚೈನಾದಲ್ಲಿ ಶಾಲೆಗಳು ಕಡಿಮೆ 5 ಲಕ್ಷ ಶಾಲೆಗಳಿವೆ ಭಾರತ ದೇಶದಲ್ಲಿ 15 ಲಕ್ಷ ಶಾಲೆಗಳಿವೆ ಅಂದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇಲ್ಲ ಬಟ್ ನಾವು ಏನು ಹೇಳ್ತಾ ಇದ್ದೇವೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಅಂತ ಅಲ್ಲಿ ಇರುವಂತದ್ದು ನಾವು ಅದನ್ನ ಯೂಸ್ ಮಾಡ್ಕೊಳ್ಳುವಂತ ರೀತಿ ಸರಿಯಿಲ್ಲ ಹಾಗಾಗಿ ಇಲ್ಲಿ ಉಲ್ಲೇಖ ಆಗಿರುವಂತದ್ದು ಶಾಲಾ ಸಂಕೀರ್ಣ ಸ್ಕೂಲ್ ಕಾಂಪ್ಲೆಕ್ಸ್ ಅಂದ್ರೆ 5-10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬರುವಂತ ಎಲ್ಲ ಶಾಲೆಗಳು ಕೂಡ ಆ ಶಾಲಾ ಸಂಕೀರ್ಣದಲ್ಲಿ ಬರಬೇಕು 20 ರಿಂದ 25 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಟೆಕ್ನಾಲಜಿಗೆ ಸಾಕಷ್ಟು ಒತ್ತು ಕೊಟ್ಟರು ಆ ಒತ್ತು ಕೊಟ್ಟಾಗ ಏನಾಯ್ತು ಅಂತಂದ್ರೆ ನಮ್ಮ ದೇಶ ಎಸ್ಪೆಷಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐಟಿ ಅಲ್ಲಿ ಸಾಕಷ್ಟು ಹೆಸರನ್ನು ಕೂಡ ಮಾಡಿತ್ತು ಆದರೆ ನಾವು ಏನು ಕಳ್ಕೊಂಡ್ವಿ ಅನ್ನೋದನ್ನ ನಾವು ಈ ಕೂತು ಯೋಚನೆ ಮಾಡಬೇಕು 25 ವರ್ಷದಲ್ಲಿ ನಾನು ಕೂಡ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ ನಾವು ಕಳ್ಕೊಂಡಿದ್ದು ಏನಂತಂದ್ರೆ ಬೇಸಿಕ್ ಸೈನ್ಸ್ ಹ್ಯುಮ್ಯಾನಿಟೀಸ್ ಅಂಡ್ ಆರ್ಟ್ಸ್ ಸೋಶಿಯಲ್ ಸೈನ್ಸ್ 11th 12th ಆದ ನಂತರ ಒಂದು ಮೊದಲನೇ ಏಮ್ ಏನು ಹೇಳಿ ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಇದು ನಾವು ಕೂಡ ಪಾಲಕ ಪೋಷಕರಾಗಿ ಅದನ್ನೇ ಮಾಡ್ತಾ ಇರೋದು ಇಂಜಿನಿಯರಿಂಗ್ ಆಗಬೇಕು ಮೆಡಿಕಲ್ ಆಗಬೇಕು ಅಂತ ಇಂಜಿನಿಯರಿಂಗ್ ಮೆಡಿಕಲ್ ಸಿಕ್ಕಲಿಲ್ಲ ಅಂತ ಆದ್ರೆ ಮಾತ್ರ ಅವನು ಬಿಎಸ್ಸಿ ಹೋಗ್ತಾನೆ ಆಯ್ತಾ ನೆಕ್ಸ್ಟ್ ಕ್ಯಾಟಗರಿ ಬರುವಾಗ ಅವನು ಕಾಮರ್ಸ್ ಗೆ ಬರ್ತಾನೆ ಅದು ಆದ ನಂತರ ಆರ್ಟ್ಸ್ ಗೆ ಬರ್ತಾನೆ ನಾನು ಹೇಳ್ತಾ ಇರುವಂತ ಇದೊಂದು ಎಕ್ಸಾಕ್ಟ್ ಡಿವೈಡ್ ಅಲ್ಲ ಬಟ್ ಹೆಚ್ಚಿನವರ ಮಾನಸಿಕತೆ ಹೀಗಿದೆ ಇಂಜಿನಿಯರಿಂಗ್ ಟೆಕ್ನಾಲಜಿ ದೇಶಕ್ಕೆ ಅತಿ ಮುಖ್ಯ ಆದರೆ ಕೇವಲ ಇಂಜಿನಿಯರಿಂಗ್ ಮತ್ತೆ ಟೆಕ್ನಾಲಜಿಯಿಂದ ನಮ್ಮ ದೇಶ ಉನ್ನತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮಗೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಬೇಕು ಅಂತ ಇಲ್ಲಿದ್ರೆ ನಮಗೆ ಸಾಕಷ್ಟು ಸಮಸ್ಯೆಗಳು ಇನ್ನು ಮುಂದಿನ ದಿವಸದಲ್ಲಿ ಬರುತ್ತೆ ನಮ್ಮ ಮುಂದಿನ ಜನರೇಷನ್ ಏನಿದೆಯಲ್ಲ ಅದು ಫೇಲ್ ಆಗುತ್ತೆ ನಮ್ಮ ದೇಶದಲ್ಲಿ ಇರುವಂತ ಹುಚ್ಚು ಏನಂತಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಯುಎಸ್ಎ ಅಮೆರಿಕಕ್ಕೆ ಹೋಗಬೇಕು ಅವನಷ್ಟೇ ಅಮೆರಿಕಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಅವನು ಯಕ್ಷಗಾನ ನೋಡ್ತಾನೆ ಇಲ್ಲಿ ಅಂದ್ರೆ ಅವನು ಇಲ್ಲೇ ಇದ್ದಾನೆ ಮೆಂಟಲಿ ಫಿಸಿಕಲಿ ಮಾತ್ರ ಅವನು ಅಲ್ಲಿರ್ತಾನೆ ದುಡಿತಾ ಇರ್ತಾನೆ ಬಟ್ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ನನಗೆ ಯಾರಿಗೆ ಕೇಳಿ ನೋಡಿ ಅವ್ರು ಹೇಳೋದು ಇಷ್ಟೇ ಇಲ್ಲಿ ಅತ್ಯುತ್ತಮವಾದ ವ್ಯವಸ್ಥೆ ಇದೆ ಊಟಕ್ಕೆ ತಿಂಡಿಗೆ ಉದ್ಯೋಗಕ್ಕೆ ಆದ್ರೂ ದೇಶ ಮಾತ್ರ ನಮ್ಮದೇ ಒಳ್ಳೇದು ಅಂತ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ಬಗ್ಗೆ ಇವತ್ತು ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಎಂಐಟಿಯ ಕಂಪ್ಯೂಟರ್ ಅಪ್ಲಿಕೇಶನ್ ವಿಭಾಗದ ಮುಖ್ಯಸ್ಥರಾಗಿ ತುಂಬ ಸಾಮಾಜಿಕ ಕಳಕಳಿ ಹೊಂದಿರುವ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ನಲ್ಲಿ ಚರ್ಚೆಗೆ ಸಾಕಷ್ಟು ಹೊಸ ಆಯಾಮ ಮತ್ತು ಹೊಳಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ನೀಡುತ್ತಾ ಇರುವ ಪ್ರೊಫೆಸರ್ ಕರುಣಾಕರ್ ಪೋಟಗಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ
ಇವತ್ತು ಈ ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದರ ವಿಡಿಯೋ ಸರಣಿಯ ಲೋಕಾರ್ಪಣೆ ಆ ಕಾರ್ಯಕ್ರಮವು ಕೂಡ ಈ ಕಾರ್ಯಕ್ರಮದ ಜೊತೆಗೆ ಈಗ ನೆರವೇರುವುದಕ್ಕಿದೆ ಈಗಾಗಲೇ ಅದನ್ನ ತಾಂತ್ರಿಕ ವಿಭಾಗದವರು ಅದನ್ನ ಒಂದು ಸಲ ಪ್ರದರ್ಶಿಸುತ್ತಾರೆ ಅಂತ ನಾವು ನಿರೀಕ್ಷೆ ಮಾಡುತ್ತೇವೆ ನಮ್ಮ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಅಲ್ಲಿ ಈ ವಿಡಿಯೋ ಸರಣಿಯನ್ನ ನಮ್ಮ ನಾಡಿನ ಪ್ರಸಿದ್ಧ ಚಿಂತಕರು ಶೈಕ್ಷಣಿಕವಾದ ಚಿಂತನೆಗಳನ್ನು ಮಂಡಿಸುತ್ತಾ ಇರತಕ್ಕಂತ ಪ್ರೊಫೆಸರ್ ಕರುಣಾಕರ್ ಈ ಕೋಟೆಗಾರ್ ಇವರು ನಮ್ಮ ಸಿಂಡಿಕೇಟ್ ಸದಸ್ಯರು ಅವರ ಈ ವಿಡಿಯೋ ಸರಣಿಯನ್ನು ರೂಪಿಸಿದ್ದಾರೆ ಅದು ಈಗ ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ ಶಿಕ್ಷಣ ತಜ್ಞ ದೂರದರ್ಶಿತ್ವವುಳ್ಳ ಡಾಕ್ಟರ್ ಕಸ್ತೂರಿ ರಂಗನ್ ರವರ ನೇತೃತ್ವದಲ್ಲಿ ರಚನೆಯಾದ ಕರಡು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 21ನೇ ಶತಮಾನದ ಮೊದಲ ನೀತಿ ಎಂಬ ಹೆಗ್ಗಳಿಕೆಯೊಂದಿಗೆ 34 ವರ್ಷಗಳ ಬಳಿಕ ಬೆಳಕನ್ನು ಕಂಡಿರುವುದು ನಮ್ಮೆಲ್ಲರ ಸೌಭಾಗ್ಯ ಶಿಕ್ಷಣ ತಜ್ಞರು ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಡಾಕ್ಟರ್ ಕರುಣಾರಕರ ಕೋಟೆಗಾರ್ ಇವರು ಕನ್ನಡ ಭಾಷೆಯಲ್ಲಿ ಪ್ರಸ್ತುತಪಡಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರ ವಿಡಿಯೋ ಸರಣಿಯನ್ನು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಾದ ಶ್ರೀ ಆರ್ ಸತ್ಯನಾರಾಯಣ ನಿರ್ದೇಶಕರು ಕೈಗಾ ಅಣುವಿದ್ಯುತ್ ಸ್ಥಾವರ ಭಾರತೀಯ ಅಣುವಿದ್ಯುತ್ ನಿಗಮ ನಿಯಮಿತ ಕೈಗಾ ಸಿಂಡಿಕೇಟ್ ಶೈಕ್ಷಣಿಕ ಮಂಡಳಿ ಸದಸ್ಯರುಗಳ ಡೀನರುಗಳ ಅಧ್ಯಾಪಕ ಹಾಗೂ ಅಧ್ಯಾಪಕೇತರ ಬಂಧುಗಳ ಸಂಶೋಧನಾ ವಿದ್ಯಾರ್ಥಿಗಳ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ 41ನೇ ಸಂಸ್ಥಾಪನಾ ದಿನಾಚರಣೆಯ ಶುಭ ವೇಳೆ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಉನ್ನತ ಶಿಕ್ಷಣ ಸಚಿವರು ಆದ ಡಾಕ್ಟರ್ ಸಿಎನ್ ಅಶ್ವತ್ಥ ನಾರಾಯಣ ಇವರು ಆನ್ಲೈನ್ ಮೂಲಕ ಬಿಡುಗಡೆ ಮಾಡಿ ಲೋಕಾರ್ಪಣೆ ಮಾಡುತ್ತಿರುವುದು ಔಚಿತ್ಯಪೂರ್ಣ ಮತ್ತು ಸಂತಸದ ಕ್ಷಣವೆಂದು ನಾನು ಭಾವಿಸುತ್ತೇನೆ ಕನ್ನಡ ಭಾಷೆಯಲ್ಲಿರುವ ಈ ಸರಣಿಮಾಲೆ ಜನಸಾಮಾನ್ಯರಿಗೆ ಸಕಾಲದಲ್ಲಿ ತಲುಪಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮನಸ್ಸು ಮತ್ತು ಹೃದಯವನ್ನು ಗೆಲ್ಲಬಲ್ಲದು ಎಂಬುದು ನನ್ನ ವಿಶ್ವಾಸ ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಬಹಳ ಶ್ರಮಪಟ್ಟು ಸದುದ್ದೇಶಗಳೊಂದಿಗೆ ವಿಡಿಯೋ ಸರಣಿಯನ್ನು ಪರಿಣಾಮಕಾರಿಯಾಗಿ ರಚಿಸಿದ ಪ್ರೊಫೆಸರ್ ಕರುಣಾಕರ ಕೋಟೆಗಾರ್ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರ ಕುರಿತು ಜಾಗೃತಿಯನ್ನು ತಿಳುವಳಿಕೆಯನ್ನು ಮೂಡಿಸುವ ಉದ್ದೇಶದಿಂದ ಡಾಕ್ಟರ್ ಕರುಣಾಕರ್ ಕೋಟೆಗಾರ್ ಇವರು ಈ ಸರಣಿಯನ್ನು ನಡೆಸ್ತಾ ಇದ್ದಾರೆ ನಾಡಿನ ಪ್ರಸಿದ್ಧ ಶೈಕ್ಷಣಿಕ ಗುಣಮಟ್ಟದ ವಿದ್ವಾಂಸರಿವರು ಯುಎಸ್ಎಯ ಫುಲ್ಬ್ರೈಟ್ ಜರ್ಮನಿಯ ಡ್ಯಾಡ್ ಸ್ಕಾಲರ್ಶಿಪ್ಗಳನ್ನು ಪಡೆದ ಗೌರವ ಇವರಿಗೆ ಪ್ರಾಪ್ತ ಆಗಿದೆ 2012ರಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ 2013ರಲ್ಲಿ ಇಂಟೆಲೆಕ್ಚುವಲ್ ವೆಂಚರ್ಸ್ನಿಂದ ಇನ್ವೆನ್ಷನ್ ಅವಾರ್ಡ್ ಇವರಿಗೆ ಸಂದಿವೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ 50ಕ್ಕೂ ಅಧಿಕ ಸಂಶೋಧನಾ ಲೇಖನಗಳನ್ನು ಇವರು ಪ್ರಕಟಿಸಿದ್ದಾರೆ ಇತ್ತೀಚೆಗೆ ಅವರ ಒಂದು ಸಂಶೋಧನೆಗೆ ಯುಎಸ್ಎಯಿಂದ ಪೇಟೆಂಟ್ ಕೂಡ ಪಡೆದುಕೊಂಡಿದ್ದಾರೆ ಇಬ್ಬರು ಸಂಶೋಧಕರಿಗೆ ಈಗಾಗಲೇ ಪಿ ಎಚ್ ಡಿ ಮಾರ್ಗದರ್ಶನವನ್ನು ನೀಡಿರುವ ಇವರು ಇದೀಗ 7 ಮಂದಿಗೆ ಮಾರ್ಗದರ್ಶಕರಾಗಿ ತಮ್ಮ ಸೇವೆಯನ್ನು ಶೈಕ್ಷಣಿಕ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ ಜರ್ಮನಿಯ ಸಾರ್ಲ್ಯಾಂಡ್ನ ಯೂನಿವರ್ಸಿಟಿ ಹಾಗೂ ಲಿಬ್ನಿಟ್ ಯೂನಿವರ್ಸಿಟಿಯ ರಿಸರ್ಚ್ ಕೊಲಾಬರೇಷನ್ ಹೊಂದಿರುವ ಇವರು ಮಾಹೆಯ ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಡೆಪ್ಯೂಟಿ ಕೊಲಾಬರೇಷನ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಐ ಟ್ರಿಪಲ್ ಇ ಸಂಸ್ಥೆಯ ಹಿರಿಯ ಸದಸ್ಯರಾಗಿ ಎಐಇಎಸ್ಟಿಇಯ ಇಂಡಿಯಾದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರುವ ಇವರು ಅತ್ಯಂತ ಮಹತ್ವದ ಶೈಕ್ಷಣಿಕ ಚಿಂತಕರು ಇಂತಹ ಗುಣಮಟ್ಟದ ಶೈಕ್ಷಣಿಕ ಹಿನ್ನೆಲೆ ಇರುವವರು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದಾರೆ ಎನ್ನುವುದೇ ನಾವೆಲ್ಲ ಸಂಭ್ರಮಿಸುವ ಸಂಗತಿ ಇದೀಗ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅವರನ್ನು ವಿನಂತಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ 41ನೇ ಸಂಸ್ಥಾಪನಾ ದಿನಾಚರಣೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನನಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ ಅಂತ ಭಾವಿಸ್ತೇನೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ .ac.in/NEP/NEP ಅಂತ ಕೊಟ್ಟರೆ ನಿಮಗೆ ಈ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಈ ವೆಬ್ ಪೇಜಲ್ಲಿ ಕುಲಪತಿಗಳ ಸಂದೇಶವನ್ನು ಮೊದಲು ಹಾಕಿದ್ದೇವೆ ಅದಾದ ನಂತರ 4 ವಿಭಾಗದಲ್ಲಿ ಬರುತ್ತೆ ಶಾಲಾ ವಿಭಾಗ
ಹಾಗೆ ಹೈಯರ್ ಎಜುಕೇಷನ್ ಅದಾದ ನಂತರ ಅದರ್ ಕೀ ಏರಿಯಾಸ್ ಮತ್ತೆ ಮೇಕಿಂಗ್ ಇಟ್ ಹ್ಯಾಪನ್ ಇದಿಷ್ಟು ಒಂದು ಸರಿಸುಮಾರು 315ಕ್ಕೂ ಮಿಕ್ಕಿ ಮಿನಿಟ್ಸ್ ಟೋಟಲ್ ನಂಬರ್ ಆಫ್ ಮಿನಿಟ್ಸ್ ನಾನು ಅದನ್ನು ಪಕ್ಕದಲ್ಲಿ ಅದರ ಟೈಮ್ ಕೂಡ ಹಾಕಿದ್ದೇನೆ ಯಾಕಂತಂದ್ರೆ ಈಗಿನ ನಾವೊಂದು ವಾಟ್ಸಪ್ ಯುಗದಲ್ಲಿ ಇರುವಾಗ ಯಾರಿಗೂ ಕೂಡ ಕೇಳುವಂತ ವ್ಯವಧಾನ ಸಾಕಷ್ಟು ಕಡಿಮೆ ಆಗಿದೆ ಫಸ್ಟ್ ನೋಡೋದು ಏನಂದ್ರೆ ವಿಡಿಯೋ ಟೈಟಲ್ ಅಲ್ಲ ಹೆಚ್ಚಾಗಿ ಜನ ನೋಡೋದು ಏನಂತಂದ್ರೆ ಈ ವಿಡಿಯೋ ಎಷ್ಟು ಹೊತ್ತಿನ ವಿಡಿಯೋ ಅನ್ನೋದನ್ನ ಮೊದಲು ನೋಡಿ ಆಮೇಲೆ ಕ್ಲಿಕ್ ಮಾಡ್ತಾರೆ ಹಾಗಿರುವಾಗ ಅದಕ್ಕಾಗಿ ಅದಕ್ಕೊಂದು ಟೈಮ್ ಅನ್ನು ಕೂಡ ನಾನು ನಮೂದಿಸಿದೆ ಇದರ ಒಂದು ಯಾವ ಒಂದು ಚಾಪ್ಟರ್ ಮೇಲೆ ನಿಮಗೆ ಆಸಕ್ತಿ ಇದೆಯೋ ಆ ಚಾಪ್ಟರ್ ಅನ್ನು ನೀವು ಓಪನ್ ಮಾಡಿ ತಿಳ್ಕೊಳ್ಳಬಹುದು ಅಂತ ಕರ್ನಾಟಕದಲ್ಲಿ ಮೈಸೂರು ಯೂನಿವರ್ಸಿಟಿ ಅವರು ಕನ್ನಡದಲ್ಲಿ ಈ ನೀತಿಯನ್ನು ಬರಿತೇವೆ ಅಂತ ಮೊದಲು ಅನೌನ್ಸ್ ಮಾಡಿದರು ನಾವು ಕೂಡ ಸಿಂಡಿಕೇಟ್ ಅಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ದು ಆಗ ನಾವು ಏನು ಮಾಡಬಹುದು ಮಂಗಳೂರು ಯೂನಿವರ್ಸಿಟಿಯಿಂದ ಒಂದು ಚರ್ಚೆ ಬಂತು ಆ ಚರ್ಚೆಯಲ್ಲಿ ನನ್ನ ಸಿಂಡಿಕೇಟ್ ಸಹಪಾಠಿಗಳು ರಮೇಶ್ ಕೆ ಶ್ರೀಯುತ ರಮೇಶ್ ಕೆ ಅವರು ಹೇಳಿದರು ಸರ್ ನೀವು ಯಾಕೆ ಒಂದು ವಿಡಿಯೋ ಸರಣಿ ಮಾಡಬಾರದು ಅಂತ ಆಗ ನನಗೆ ಅನಿಸ್ತು ಮಾಡಬಹುದು ಅಂತ ಆಮೇಲೆ ಕುಲಪತಿಗಳು ಹೇಳಿದರು ನಾವು ಇದನ್ನು ಮಂಗಳೂರು ಯೂನಿವರ್ಸಿಟಿಯಿಂದ ರಿಲೀಸ್ ಮಾಡುವ ಅಂತ ಆ ಎಲ್ಲದ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ಸರಣಿಯನ್ನು ನಾವು ರೆಡಿ ಮಾಡಿದ್ವಿ ಮೊದಲನೇ ಒಂದು ಚಾಪ್ಟರ್ಗೆ ಬರುವಾಗ ಹೇಳುವಂಥದ್ದು ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ನನಗೆ ಸಾಕಷ್ಟು ಸರಿ ಒಂದು ಕ್ವಶನ್ ಏನು ಬರುತ್ತೆ ಅಂತಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ರೀತಿಯ ಸಂಶೋಧನೆಗಳು ಆಗುತ್ತೆ ಡಾಕ್ಟರ್ಸು ಇಂಜಿನಿಯರ್ಸು ಎಲ್ಲರೂ ಇದ್ದಾರೆ ಆದರೆ ಮೂಲವಾಗಿ ನಾವು ನೋಡುವಾಗ ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಇದಕ್ಕೆ ಮೂಲ ಕಾರಣ ಏನು ಅಂತ ಕೇಳುವಾಗ ಬೇಲಿ ಎದ್ದು ಹೊಲಮೆಯುವುದು ಅಂತ ಕನ್ನಡದಲ್ಲಿ ನನಗೆ ತುಂಬ ನೋವಾಯಿತು ಯಾಕಂತಂದರೆ ಯಾರು ಈ ದೇಶದ ಒಂದು ನಾಗರಿಕನಾಗಿ ಅವರ ಜವಾಬ್ದಾರಿಯುತವಾಗಿ ಯಾವ ಕೆಲಸ ಮಾಡಬೇಕಿತ್ತೋ ಆ ಕೆಲಸ ಆಗ್ತಾ ಇಲ್ಲ 70 ವರ್ಷ ಆಯಿತು ನಾವು ಸ್ವತಂತ್ರ ಪಡ್ಕೊಂಡು ಇವತ್ತಿನವರೆಗೂ ಕೂಡ ನಾವು ಯಾವ ಮಟ್ಟಕ್ಕೆ ಬೆಳಿಬೇಕಿತ್ತು ಒಂದು ದೇಶವಾಗಿ ಸದೃಢವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಯಾಕೆ ಅಂತ ನನ್ನ ಮನಸ್ಸಿನಲ್ಲಿ ಬಂದಂಥ ವಿಚಾರ ಏನಂತಂದರೆ ನಾವು ಪ್ರತಿನಿತ್ಯ ನೋಡುವಂಥದ್ದು ಬರೀ ಸ್ಕ್ಯಾಮ್ಸ್ಗಳು ಲಂಚದ ಹಗರಣಗಳು ಇನ್ನೊಂದು ಅತ್ಯಾಚಾರಗಳು ಇಂಥ ವಿಷಯಗಳು ಸಾಕಷ್ಟನ್ನು ನಾವು ನೋಡ್ತಾ ಇರ್ತೇವೆ ನಾನು ನಿಮ್ಗೆ ಹೇಳಿದಾಗೆ ನಾನು ವರ್ಷದಲ್ಲಿ ಒಂದು 3-4 ಸರಿ ವಿದೇಶ ಪ್ರಯಾಣ ಮಾಡಿದಾಗ ಕೂಡ ಪ್ರತಿ ವರ್ಷ ನಾನು ಯಾವಾಗ ವಿದೇಶ ಪ್ರಯಾಣ ಮಾಡಿ ಹೊರಗೆ ಬರ್ತೇನೋ ಆಗ ನನಗೆ ನನ್ನ ದೇಶದ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ ಅದು ಯಾಕೋ ಗೊತ್ತಿಲ್ಲ ಮೊದಲು ಟ್ರಾವೆಲ್ ಮಾಡುವಾಗ ನನಗೆ ಭಾರಿ ಖುಷಿ ಇತ್ತು ನಾನೊಂದು ಅಂತಾರಾಷ್ಟ್ರೀಯ ವಿಮಾನವನ್ನು ಹತ್ತಿದ್ದೇನೆ ಪ್ರಯಾಣ ಮಾಡ್ತಾ ಇದ್ದೇನೆ ಅಂತ ಆದರೆ ಈಗೊಂದು ಇಷ್ಟು ದೇಶ ಓಡಾಡಿದ ನಂತರ ಪ್ರತಿ ಸರಿ ಹೋಗಿ ಬಂದಾಗ ಕೂಡ ನಮ್ಮ ದೇಶದ ಮೇಲೆ ಅಭಿಮಾನ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ನಮ್ಮ ದೇಶವನ್ನು ಪ್ರೀತಿಸುವಂಥ ಸಾಕಷ್ಟು ಜನ ಹೊರಗಡೆ ಇದ್ದಾರೆ ಆದರೆ ಒಳಗಡೆ ಇರುವಂಥ ನಾವು ಬೇಲಿಯಾಗಿರುವಂಥವರು ಎದ್ದು ಹೊಲ ಮೇಯ್ತಾ ಇದ್ದೇವೆ ಇದು ಯಾಕೆ ಹೀಗಾಗತ್ತೆ ಅನ್ನುವಂಥ ಒಂದು ಚಿಂತನೆ ಈ ಚಿಂತನೆಯನ್ನು ಸ್ವಲ್ಪ ಬಲಪಡಿಸ್ತಾ ಹೋದಾಗ ನಮಗೊಂದು ಬರುವುದು ಏನಂತಂದರೆ ಯಾರು ಇವರು ಈ ಬೇಲಿ ಆಗಿರುವವರು ಹೊಲ ಮೇಯ್ತಿರೋರು ಯಾರು ಅಂತ ನಾವು ವಿಚಾರ ಮಾಡಿದಾಗ ನನಗೆ ಕೆಲವೊಂದು ಸರಿ ಅನಿಸಿದ್ದು ಏನಂತಂದರೆ ಯಾರು ಅತ್ಯುನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೋ ಅಂಥವ್ರ ಸಂಖ್ಯೆ ಜಾಸ್ತಿ ಇದೆ ಇದರಲ್ಲಿ ಅಂತ ಅಂದರೆ ಶಿಕ್ಷಣವನ್ನು ಪಡ್ಕೊಂಡವ್ರು ಎಲ್ಲರೂ ಅಲ್ಲ ಆದರೆ ಯಾರು ಬೇಲಿಯನ್ನು ಎದ್ದು ಹೊಲ ಮೆಂದಿದ್ದಾರೋ ಅವರೆಲ್ಲ ಅತ್ಯುತ್ತಮವಾದ ಶಿಕ್ಷಣವನ್ನು ಪಡ್ಕೊಂಡಂಥವ್ರು ಹಾಗಾದರೆ ಮೂಲ ಸಮಸ್ಯೆ ಎಲ್ಲಿ ಅಂತ ನನಗನ್ಸಿದ್ದು ಈ ಶಿಕ್ಷಣ ನೀತಿ ಓದಿದ ನಂತರ ನನಗೆ ಕ್ಲಿಯರ್ ಆಯ್ತದು ನನಗನ್ಸಿದ್ದು ಸರಿ ಇದೆ ಅಂತ ಅದೇನಂತಂದರೆ ಈ ನಮ್ಮ ಶಿಕ್ಷಣ ಪದ್ಧತಿ ಏನಿದೆ ಆ ಶಿಕ್ಷಣ ಪದ್ಧತಿಯಲ್ಲಿರುವಂಥ ಮೂಲ ಸಮಸ್ಯೆಗಳನ್ನು ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಹಾಗಾಗಿ ಇವತ್ತಿಗೂ ಕೂಡ ಬೇಲಿ ಎದ್ದು ಹೊಲ ಮೇಯುವಂಥ ಕಾರ್ಯಕ್ರಮ 7 ದಶಕಗಳ ನಂತರ ಕೂಡ ನಾವು ಭಾರತದಲ್ಲಿ ನೋಡ್ತೇವೆ ಆದರೆ ವಿದ್ಯಾವಂತರಾದ ನಾವೆಲ್ಲ ಇದನ್ನು ನೋಡ್ತಾ ಮೂಕ ಪ್ರೇಕ್ಷಕರಾಗಿ ಕೂಡ ಕೂತಿದ್ದೇವೆ ನಾವೆಲ್ಲರೂ ವಿದ್ಯಾವಂತರು ಹಾಗಿದ್ರೆ ನಾವು ಪಡ್ಕೊಂಡಂಥ ವಿದ್ಯೆ ಯಾವ ಮಟ್ಟದ್ದು ಯಾವ ರೀತಿದ್ದು ಅಂತ ಈ ಒಂದು ರೀತಿಯ ವಿಚಾರಗಳು ಜನರ ಮನಸ್ಸಲ್ಲಿ ಮೂಡಲಿಕ್ಕೆ ಕಾರಣ ಏನು ಅಂತ ಈ ನೀತಿಯಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಇದು ಯಾವುದು ನಾನು ಹೇಳುವಂಥದ್ದಲ್ಲ ಭಾರತದ ನಾಗರಿಕರಿಗೆ ಬೇಕಾದಂಥದ್ದು ಅತ್ಯುತ್ತಮವಾದಂಥ ಒಂದು ಶಿಕ್ಷಣ ಅದನ್ನೇ ಅವರು ಹೊಲಿಸ್ಟಿಕ್ ಎಜುಕೇಷನ್ ಅಂತ ಕರೀತಾರೆ ಈ ಹೊಲಿಸ್ಟಿಕ್ ಎಜುಕೇಷನ್ ಅಂತ ಹೇಳುವಂಥದ್ದು ನಮ್ಮ ದೇಶದಲ್ಲಿ ಇಷ್ಟರವರೆಗೆ ಏನಾಗ್ತಾ ಇತ್ತಂತಂದರೆ ಯೂನಿವರ್ಸಿಟಿಗಳಿರ್ಬೋದು ಇನ್ಸ್ಟಿಟ್ಯೂಟ್ಗಳಿರ್ಬೋದು
ಪದವಿಯನ್ನು ಪ್ರದಾನ ಮಾಡುವುದರಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೇವೆ ಶಿಕ್ಷಣವನ್ನು ನೀಡುವಲ್ಲಿ ಕಡಿಮೆ ಒತ್ತನ್ನು ಕೊಡ್ತಾ ಇದ್ದೇವೆ ಅಂತ ಕೆಲವರು ಒಪ್ಪಬಹುದು ಕೆಲವರು ಒಪ್ಪದೇ ಇರಬಹುದು ಈ ಒಂದು ಪಾಲಿಸಿ ಏನಿದೆ ಇಟ್ ಸ್ಪೀಕ್ಸ್ ಮೋರ್ ಅಬೌಟ್ ಎಜುಕೇಶನ್ ಅಂಡ್ ಲೆಸ್ ಅಬೌಟ್ ಕ್ವಾಲಿಫಿಕೇಶನ್ ಹಾಗಾಗಿ ನನಗೆ ಈ ಒಂದು ಶಿಕ್ಷಣ ನೀತಿಯನ್ನು ನೋಡುವಾಗ ತುಂಬಾ ಪ್ರೀತಿ ಬಂದಿದೆ ಮತ್ತೊಂದು ಮುಖ್ಯವಾದ ವಿಷಯ ಅಂತಂದ್ರೆ ಭಾರತ ದೇಶದ ಜನರಿಗೆ ಭಾರತದ ಜೊತೆಗೆ ಜೋಡಿಸುವಂತ ಒಂದು ಶಿಕ್ಷಣ ನೀತಿ ಯಾಕಂದ್ರೆ ನಾವೆಲ್ಲ ಬಾಲ್ಯದಲ್ಲಿ ಕಲಿತಿದ್ದೇನಂತಂದ್ರೆ ಬಾಬಾ ಬ್ಲ್ಯಾಕ್ ಶೀಪ್ ಅಲ್ವಾ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಯಾಕಾಗಿ ನಾವು ಈ ಹಾಡನ್ನು ಕಲಿತೀವಿ ನಮ್ಗೆ ಗೊತ್ತಿಲ್ಲ ಬಟ್ ನಾವು ಕಲಿತೀವಿ ದಯವಿಟ್ಟು ಗಮನಿಸಿ ಈ ಬಾಲ್ಯದ ಆರಂಭಿಕ ಶಿಕ್ಷಣ ಏನಿದೆ ಇದು ಸರಿಸುಮಾರು 6-8 ವರ್ಷದವರೆಗೆ ಮಕ್ಕಳ ಮೆದುಳಿನ ಬೆಳವಣಿಗೆ 85% ಇರೋದ್ರಿಂದ ಆ 6-8 ವರ್ಷದ ಒಳಗಡೆ ನಾವು ಅವ್ರನ್ನ ಸರಿಯಾಗಿ ಆರೈಕೆ ಮಾಡದೇ ಇದ್ರೆ ನಾವು ಮುಂದೆ ಯಾವುದೇ ಎಜುಕೇಶನ್ ಕೊಟ್ಟರೂ ಕೂಡ ಅವ್ರನ್ನ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನಾನು ಉಲ್ಲೇಖ ಮಾಡಿದಂತಲ್ಲ ಇದು ಸಾಕಷ್ಟು ಸಂಶೋಧನೆಯಲ್ಲಿ ಪ್ರೂವ್ ಆದಂತ ವಿಷಯಗಳು ಅಂದ್ರೆ 85% ಮೆದುಳಿನ ಬೆಳವಣಿಗೆ ಆಗುದು 8 ವರ್ಷದ ಒಳಗೆ ಆಮೇಲೆ ಉಳಿದಿರುವಂತದ್ದು ಎಷ್ಟು 15% ಬೆಳವಣಿಗೆಗೆ ಮಾತ್ರ ಅವಕಾಶ ನಮಗೆ ಆ 15% ಬೆಳವಣಿಗೆ ನಾವು ಜೀವನ ಪೂರ್ತಿ ಆಗ್ತಾ ಇರ್ತೇವೆ ಕೆಲವೊಮ್ಮೆ ನಾವು ಸರ್ವಿಸ್ ಮುಗಿಸಿ ರಿಟೈರ್ಡ್ ಆದರೂ ಕೂಡ ಆ 15% ಬೆಳವಣಿಗೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಆಗೋದಿಲ್ಲ ಅದು ದುರದೃಷ್ಟಕರ ಈ ಆರಂಭಿಕ ಬಾಲ್ಯದ ಆರೈಕೆ ಅತಿ ಮುಖ್ಯ ಅನ್ನುವಂಥದ್ದು ಉಲ್ಲೇಖ ಈ ಆರಂಭಿಕ ಶಿಕ್ಷಣ ಅಂದ್ರೆ ಏನಂತಂದ್ರೆ ನೋಡಿ ನಾವೆಲ್ಲ ಒಂದು ಎಲೀಟ್ ಕ್ಲಾಸಿಗೆ ಸೇರಿದವರು ಹಾಗಾಗಿ ನಮಗೆ ಆ ಒಂದು ಕಷ್ಟಗಳು ಗೊತ್ತಾಗುವುದಿಲ್ಲ ನಾವೇನ್ ಮಾಡ್ತೇವೆ ನಮ್ಮ ಮಕ್ಕಳಿಗೆ ಪ್ರೀ ಸ್ಕೂಲ್ LKG UKG ಕಲಿಸ್ತೇವೆ ಆದರೆ ದೇಶದಲ್ಲಿ ಸಾಧಾರಣ 80% ಮಕ್ಕಳಿಗೆ ಅವಕಾಶಗಳಿಲ್ಲ ಆ ಅವಕಾಶಗಳು ಸಿಗಬೇಕು ಅನ್ನೋದು ಈ ಶಿಕ್ಷಣ ನೀತಿಯ ಗುರಿ ಹಾಗಾಗಿ 4ನೇ ವರ್ಷದಿಂದನೇ ಶಿಕ್ಷಣ 4, 5, 6 6ನೇ ಕ್ಲಾಸ್ 6 ವರ್ಷ ಆದ ನಂತರ ಅವರು ಮೊದಲನೇ ತರಗತಿಗೆ ಸೇರ್ತಾರೆ ಆ ಎಲ್ಲ ವಿಷಯಗಳ ಉಲ್ಲೇಖ ಆಗಿರುವುದು ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ 2ನೇ ವಿಷಯ ಬರುವಾಗ ಫೌಂಡೇಶನ್ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಅಂತ ಈ ಲಿಟ್ರಸಿ ಮತ್ತು ನ್ಯೂಮರಸಿ ಸಾಧಾರಣ 3.5 ಕೋಟಿ ಮಕ್ಕಳಿಗೆ ಶಾಲೆಗೆ ಎಂಟ್ರ್ ಆಗುವಾಗ ಕೂಡಿಸ್ಲಿಕ್ಕೆ ಕಳಿಲಿಕ್ಕೆ ಬರೋದಿಲ್ಲ 3ನೇ ತರಗತಿ ಆದ ನಂತರ ಕೂಡ ಅವರ ಸ್ಥಿತಿ ಹೀಗೆ ಇದೆ ಇದನ್ನ ಹೇಗೆ ನಾವು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ 8 ವರ್ಷದ ನಂತರ ಬ್ರೈನ್ ಡೆವಲಪ್ಮೆಂಟ್ ಹೆಚ್ಚಾಗೋದಿಲ್ಲ ಅಂದ್ರೆ ಆ ಕ್ವಾಲಿಟಿ ಟೈಮ್ ಅನ್ನ ನಾವು ಕಳ್ಕೊಂಡಿದ್ದೇವೆ ಇಷ್ಟು ವರ್ಷ ಅಂತ ಅದಾದ ನಂತರ ಹೈಯರ್ ಎಜುಕೇಶನ್ ಪ್ರಯತ್ನ ಮಾಡಿದ್ದೇವೆ ಆದ್ರೆ ಅದು ಅಷ್ಟರ ಮಟ್ಟಿಗೆ ಆಗಲಿಲ್ಲ 3ನೇ ವಿಷಯ ಬರುವಂತದ್ದು ಡ್ರಾಪ್ ಔಟ್ ಸರಿಸುಮಾರು 100ಕ್ಕೆ 100 ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಎಲ್ಲರೂ ಶಾಲೆಗೆ ಸೇರ್ತಾ ಇದ್ದಾರೆ ಆದರೆ ಒಂದು ಉನ್ನತ ಶಿಕ್ಷಣಕ್ಕೆ ಬರುವಾಗ ಕೇವಲ 26% ಮಾತ್ರ ಉನ್ನತ ಶಿಕ್ಷಣಕ್ಕೆ ಬರ್ತಾರೆ ಹಾಗಾದ್ರೆ ಉಳಿದ 74% ವಿದ್ಯಾರ್ಥಿಗಳು ಎಲ್ಲಿ ಹೋದ್ರು ಅಂತ ಯಾಕಾಗಿ ಅವರು ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಸಮಾಜದಲ್ಲಿ ಸಾಕಷ್ಟು ವಿಷಯಗಳಿಗೆ ಡ್ರಾಪ್ಔಟ್ ಆಗ್ತಾರೆ ಅದನ್ನ ತಡೆಯೋದು ಹೇಗೆ ಅನ್ನುವಂತ ಚಾಪ್ಟರ್ 4ನೇದು ಶಾಲೆಗಳಲ್ಲಿ ಪಠ್ಯಕ್ರಮ ಮತ್ತು ಶಿಕ್ಷಣ ಶಾಸ್ತ್ರ ಕರಿಕ್ಯುಲಮ್ ಅಂಡ್ ಪೆಡಗಾಗಿ ಹೇಗಿರಬೇಕು ಅಂತ ಸಾಕಷ್ಟು ಬಾರಿ ನಾವು ಕರಿಕ್ಯುಲಮ್ ಅನ್ನ ಆಸ್ ಎ ಟೀಚರ್ ಆಗಿ ನೋಡುವಾಗ ಕೆಲವೊಬ್ಬರನ್ನ ನಾನು ನೋಡಿದ್ದು ನೆನಪಿದೆ ರಿಟೈರ್ಡ್ ಆಗುವವರೆಗೂ ಕೂಡ ಅವರು ಸೇರುವಾಗ ಯಾವ ನೋಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು ಸರಿಸುಮಾರು ರಿಟೈರ್ಡ್ ಆಗುವಾಗಲೂ ಕೂಡ ಅಂತದೇ ನೋಟ್ಸ್ ಅನ್ನ ಉಪಯೋಗಿಸ್ತಾರೆ ಕೆಲವರು ಶಿಕ್ಷಕ ಅನ್ನವನು ಪ್ರತಿ ದಿವಸ ಓದಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅವನು ಶಿಕ್ಷಕ ಆಗಲಿಕ್ಕೆ ಅನರ್ಹ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಆದ್ರೆ ಶಿಕ್ಷಕರಾಗಿ ನಾವು ಎಷ್ಟು ದಿವಸ ಓದ್ತೇವೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಮತ್ತೆ ನಾವು ಪಾಠ ಮಾಡುವಂತ ಕರಿಕ್ಯುಲಮ್ ಹೇಗಿರಬೇಕು ಅಂತ ಈಗ ನೋಡಿ ಒಂದು ವಿಶ್ವವಿದ್ಯಾನಿಲಯ ಇದೆ ವಿಶ್ವವಿದ್ಯಾನಿಲಯಕ್ಕೆ ಸ್ವಾಯತ್ತತೆ ಇದೆ ಯಾರು ನಮ್ಗೆ ಏನು ಹೇಳಬೇಕಾಗಿಲ್ಲ NEP ಬರೋದಕ್ಕಿಂತ ಮೊದಲೇ NEP ಉಲ್ಲೇಖ ಆಗಿರುವಂತ ಎಲ್ಲವನ್ನ ಕೂಡ ನಾವು ಅಳವಡಿಸಿಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ನಮಗೆ ನಾವು NEP ಏನು ಕಾರ್ಯಪಡೆ ಏನು ಜಾರಿ ಮಾಡ್ತದೆ ಆ ಕಾರ್ಯಪಡೆ ಜಾರಿ ಮಾಡಿದ ನಂತರ ಅದನ್ನು ನೋಡಿ ನಾವು ಮಾಡಬೇಕನ್ನುವಂಥ ಅವಶ್ಯಕತೆನೇ ಇಲ್ಲ ಫೇಸ್ 1 ಅಂತ ನಾವು ಸ್ಟಾರ್ಟ್ ಮಾಡಿದರೆ ಇವತ್ತು ಕೂಡ ಸಾಕಷ್ಟು ವಿಚಾರಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಕುಲಪತಿಗಳು ಅದಕ್ಕೆ ಆಲ್ರೆಡಿ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದಾರೆ ಅವರು ಕೂಡ ಅವರ ಭಾಷಣದಲ್ಲಿ ಹೇಳ್ತಾರೆ ಆ ಬ್ಲೂ ಪ್ರಿಂಟನ್ನು ನಿಮ್ಮ ಮುಂದೆ ಇಡ್ತಾರೆ
ಇನ್ನು ಮುಂದಿನ ದಿವಸದಲ್ಲಿ ನಾವು ಕೂಡ ಕರಿಕುಲಂ ಮಾಡುವಾಗ ಹೇಗೆ ಮಾಡಬೇಕು ಅನ್ನೋದನ್ನ ಜಾಗೃತಿ ಮಾಡಬೇಕು. ನಾವು ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಅನ್ನು ತೆಗಿತೇವೆ, ಪಾಠ ಮಾಡ್ತೇವೆ, ಆ ಪಾಠಕ್ಕೂ ನಿತ್ಯ ಜೀವನಕ್ಕೂ ಯಾವ ವ್ಯತ್ಯ ಇದೂ ಇಲ್ಲ, ಏನು ಹೇಳಿ ಸಂಬಂಧ ಇಲ್ಲ. ನಮ್ಮ ಕಂಪನಿಗಳು ಅಥವಾ ಬೇರೆ ಯಾವುದೇ ಒಂದು ಉದ್ಯೋಗಕ್ಕೆ ಹೋದಾಗ ಅವರ ಅಪೇಕ್ಷೆ ಏನು, ನಾವು ಕ್ಲಾಸಲ್ಲಿ ಪಾಠ ಮಾಡೋದು ಏನು ಅಂತ. ಕರಿಕುಲಂ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಯಾವುದನ್ನು ಮಕ್ಕಳಿಗೆ ಕಲಿಸಬೇಕು ಅನ್ನೋದು ಕೂಡ ಇಲ್ಲಿ ಹೇಳಿದ್ದಾರೆ ಶಾಲಾ ಶಿಕ್ಷಣದಲ್ಲಿ. ಈಗ ನಾನು ಹೇಳಿದ್ದು ಮೊದಲನೇದು ಒಂದು ಉದಾಹರಣೆಯಾಗಿ ಹೇಳಿದ್ದಷ್ಟೇ ನಿಮಗೆ, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತ. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲೇನು ಹೇಳ್ತಾರೆ ಅಂತಂದ್ರೆ, ಇಡೀ ನಮ್ಮ ದೇಶ ಒಂದು ಫೆಡರಲ್ ಸ್ಟ್ರಕ್ಚರ್ ಆಗಿದೆ. ಫೆಡರಲ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಅದರದೇ ಆದ ಒಂದು ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಇದೆ. ಅದನ್ನ ಉಲ್ಲೇಖ ಮಾಡಿ ಈವನ್ ಮುಂದಿನ ದಿವಸದಲ್ಲಿ ಸಿ ಬಿ ಎಸ್ ಇ ಸಿಲೆಬಸ್ ಕೂಡ ಸೇಮ್ ಇರೋದಿಲ್ಲ, ಇಡೀ ದೇಶಕ್ಕೆ ಸೇಮ್ ಇರೋದಿಲ್ಲ. ನಾವೇನು ಅನ್ಕೊಂಡಿದ್ದೇವೆ, ಸಿ ಬಿ ಎಸ್ ಇ ಸಿಲೆಬಸ್ ಅಂದ್ರೆ ಇಡೀ ಒಂದು ದೇಶಕ್ಕೆ ಒಂದೇ ರೀತಿಯಾಗಿರ್ಬೇಕಂತ. ಇನ್ನು ಮುಂದಿನ ದಿವಸದಲ್ಲಿ ಆ ರೀತಿಯ ಅವಕಾಶಗಳಿಲ್ಲ, ಆ ರಾಜ್ಯಗಳು ಅದನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಪೆಡಗಾಗಿ ಯಾವ ರೀತಿಯಾಗಿ ನಾವು ಕ್ಲಾಸ್ ಅಲ್ಲಿ ಪಾಠ ಮಾಡ್ತೇವೆ ಅಂತ. ಈ ಲೆಕ್ಚರಿಂಗ್ ಅನ್ನೋದು ಹೋಗಬೇಕು ಇನ್ನು ಮುಂದಿನ ದಿವಸದಲ್ಲಿ ಅಂತ. ಲೆಕ್ಚರಿಂಗ್ ನಾವೆಲ್ಲ ನಮ್ಮ ನಂಗೆ ಅಪಾಯಿಂಟ್ಮೆಂಟ್ ಹಾಗೆ ಲೆಕ್ಚರ್ ಅಂದ್ರೆ ಇಲ್ಲಿ ಬರೋದು, ಅಲ್ಲಿ ಒಂದು 50-100 ಜನ ವಿದ್ಯಾರ್ಥಿಗಳು ಕೂತಿರ್ತಾರೆ, ನಾವು ಅವ್ರಿಗೆ ಪಾಠ ಮಾಡ್ತೇವೆ. ಆ ಸಿಸ್ಟಮ್ ಹೋಗಬೇಕು ಅನ್ನೋದು ಉಲ್ಲೇಖ. ಇಲ್ಲಿ ಯಾವ ರೀತಿ ಅಂತಂದ್ರೆ ಪಿಯರ್ ಟು ಪಿಯರ್ ಲರ್ನಿಂಗ್, ಗ್ರೂಪ್ ಡಿಸ್ಕಷನ್ ವಿಚ್ ಹೆಲ್ಪ್ಸ್ ಫಾರ್ ಕ್ರಿಟಿಕಲ್ ಥಿಂಕಿಂಗ್ ಅಂತ. ಆ ರೀತಿಯಾಗಿ ಕಲಿತಾಗ ಮಾತ್ರ ಅದು ಮನದಟ್ಟಾಗ್ತದೆ, ಮತ್ತೆ ಅದನ್ನ ಅಪ್ಲೈ ಮಾಡ್ಲಿಕ್ಕೆ ನಾವು ಕಲಿತೇವೆ ಅಂತ. ಸೊ ಅದ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಶಿಕ್ಷಕರ ಶಿಕ್ಷಣ ಹೇಗಿರಬೇಕು, ಬಿ ಎಡ್ ಪ್ರೋಗ್ರಾಮ್ಗಳು ಮುಂದಿನ ದಿವಸದಲ್ಲಿ ಹೇಗಿರಬೇಕು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಶಾಲೆಗಳು ಸಾಕಷ್ಟು ಸಣ್ಣ ಸಣ್ಣ ಶಾಲೆಗಳಿದೆ, ಅಂದ್ರೆ ಸಣ್ಣ ಸಣ್ಣ ಶಾಲೆಗಳು. ನಮ್ಮ ದೇಶವನ್ನು ನಾವು ಕಂಪೇರ್ ಮಾಡೋದಿದ್ರೆ ಚೈನಾ ಜೊತೆ ಕಂಪೇರ್ ಮಾಡ್ಬೋದು, ಅಥವಾ ಇನ್ನೊಂದು ರೀತಿಯಲ್ಲಿ ಕಂಪೇರ್ ಮಾಡೋದಿದ್ರೆ ಫೆಡರಲ್ ಸ್ಟ್ರಕ್ಚರ್ ನೋಡಿದ್ರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ನಾವು ಕಂಪೇರ್ ಮಾಡ್ಬೋದು. ಯುರೋಪಿಯನ್ ಯೂನಿಯನ್ ಜೊತೆ ಕಂಪೇರ್ ಮಾಡಿದ್ರು ನಮ್ಮ ಜನಸಂಖ್ಯೆ ಅವ್ರಿಗಿಂತ 3 ಪಟ್ಟಿದೆ. ಚೈನಾ ಜೊತೆ ಕಂಪೇರ್ ಮಾಡುವಾಗ ಸರಿ ಸುಮಾರು ಒಂದು ಬರ್ತೇವೆ ನಾವು 10 ಹತ್ರ. ಆದರೆ ಚೈನಾದಲ್ಲಿ ಶಾಲೆಗಳು ಕಡಿಮೆ, 5 ಲಕ್ಷ ಶಾಲೆಗಳಿದೆ. ಭಾರತ ದೇಶದಲ್ಲಿ 15 ಲಕ್ಷ ಶಾಲೆಗಳಿದೆ. ಅಂದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇಲ್ಲ, ಬಟ್ ನಾವೇನು ಹೇಳ್ತಾ ಇದ್ದೇವೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಅಂತ. ಅಲ್ಲಿ ಇರುವಂಥದ್ದು ನಾವು ಅದನ್ನು ಯೂಸ್ ಮಾಡಿಕೊಳ್ಳುವಂಥ ರೀತಿ ಸರಿ ಇಲ್ಲ. ಹಾಗಾಗಿ ಇಲ್ಲಿ ಉಲ್ಲೇಖ ಆಗಿರುವಂಥದ್ದು ಶಾಲಾ ಸಂಕೀರ್ಣ, ಸ್ಕೂಲ್ ಕಾಂಪ್ಲೆಕ್ಸ್. ಅಂದ್ರೆ 5-10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬರುವಂತ ಎಲ್ಲ ಶಾಲೆಗಳು ಕೂಡ ಆ ಶಾಲಾ ಸಂಕೀರ್ಣದಲ್ಲಿ ಬರಬೇಕು ಅನ್ನುವಂಥದ್ದು ಉದ್ದೇಶ. ಆಮೇಲೆ ಬರುವಂಥದ್ದು 8ನೇ ಅಧ್ಯಾಯ, ಶಾಲಾ ಶಿಕ್ಷಣಕ್ಕಾಗಿ ಪ್ರಾಮಾಣಿಕ ಸೆಟ್ಟಿಂಗ್ ಮತ್ತು ಮಾನ್ಯತೆ. ರೆಗ್ಯುಲೇಟರಿ ಸಿಸ್ಟಮ್ ಹೇಗಿರಬೇಕು ಶಾಲೆಗೆ ಅಂತ. ಹೆಚ್ಚಿನ ಕಡೆ ನಾವು ನೋಡ್ತೇವೆ ರೆಗ್ಯುಲೇಟರ್ ಅನ್ನುವಂಥದ್ದು ಇನ್ನೊಂದು ಲೆವೆಲ್ ಹೈರಾರ್ಕಿ ಫಾರ್ ದ ಕರಪ್ಷನ್ ಅಂತ. ನೀವು ಒಪ್ಪಿ ಬಿಡಿ, ಇದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಮತ್ತೆ ಈ ನಿಯಂತ್ರಣ ಅನ್ನುವುದು ಯಾವ ರೀತಿ ನಿಯಂತ್ರಣ ಇರಬೇಕು, ಹೆಲ್ಪ್ ಮಾಡ್ಲಿಕ್ಕೆ ಆಗಬೇಕು, ಶಿಕ್ಷಣ ಸಂಸ್ಥೆಗೆ ಉಪಯೋಗ ಆಗಬೇಕು, ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಬೇಕು, ಅಂತ ನಿಯಂತ್ರಣ ವ್ಯವಸ್ಥೆ ನಮಗೆ ಬೇಕು. ಆದರೆ ನಿಯಂತ್ರಣ ವ್ಯವಸ್ಥೆಯೇ ಕೂಡ ಅದನ್ನೇ ಹೇಳ್ತಾ ಇರೋದು ನಾನು, ಬೇಲಿಯೇ ಎದ್ದು ಹೊಲಮೇಯ್ದಾಗ ಅಂತ. ಅದನ್ನು ನಾವು ಸಾಕಷ್ಟು ನೋಡಿದ್ದೇವೆ, ಆ ರೀತಿಯ ವ್ಯವಸ್ಥೆ ಆಗಬಾರದು ಅನ್ನುವಂಥದ್ದು ಉಲ್ಲೇಖ. ಹೈಯರ್ ಎಜುಕೇಷನ್ಗೆ ಬರುವಾಗ ಗುಣಮಟ್ಟದ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳು, ಯಾವ ರೀತಿಯ ಕ್ವಾಲಿಟಿ ವಿಶ್ವವಿದ್ಯಾನಿಲಯಗಳು ನಮ್ಮ ದೇಶಕ್ಕೆ ಬೇಕು ಅನ್ನುವಂಥದ್ದು ಉಲ್ಲೇಖ ಮಾಡಿದ್ದಾರೆ. ಮತ್ತು ಇನ್ಸ್ಟಿಟ್ಯೂಷನಲ್ ರೀಸ್ಟ್ರಕ್ಚರಿಂಗ್ ಆ್ಯಂಡ್ ಕನ್ಸಾಲಿಡೇಷನ್. ಈಗ ಸರಿಸುಮಾರು 45,000 ಕಾಲೇಜುಗಳಿದೆ ನಮ್ಮ ದೇಶದಲ್ಲಿ, 1,000ಕ್ಕೂ ಮಿಕ್ಕಿ ಯೂನಿವರ್ಸಿಟಿಗಳಿವೆ, ಸರಿಸುಮಾರು 5,000ಕ್ಕೆ ಮಿಕ್ಕಿ ಇಂಜಿನಿಯರಿಂಗ್ ಕಾಲೇಜುಗಳು, 600ಕ್ಕೂ ಮಿಕ್ಕಿ ಮೆಡಿಕಲ್ ಕಾಲೇಜುಗಳು, 300ಕ್ಕೂ ಮಿಕ್ಕಿ ಡೆಂಟಲ್ ಕಾಲೇಜುಗಳು. ಇವಿಷ್ಟೆಲ್ಲ ಇದ್ರೂ ಕೂಡ ನಮ್ಮ ಎಕ್ಸಸ್ ಇರುವಂಥದ್ದು ಕೇವಲ 26% ಮಾತ್ರ. ದುರದೃಷ್ಟಕರ, ನನಗೊಂದು ಲೆಕ್ಕದಲ್ಲಿ ನೋಡಿದಾಗ ಪ್ರತಿ ವರ್ಷ ಎಷ್ಟು ಜನ ಗ್ರ್ಯಾಜುಯೇಟು ನಮ್ಮ ದೇಶದಲ್ಲಿ ಗ್ರ್ಯಾಜುಯೇಟ್ ಆಗಿ ಹೊರಗೆ ಬರ್ತಾರೆ ಅಂತ ನೋಡಿದಾಗ 3.66 ಕೋಟಿ, 3,66,00,000 ಜನ ಗ್ರ್ಯಾಜುಯೇಟ್ಗಳು ಪ್ರತಿ ವರ್ಷ ಹೊರಗೆ ಬರ್ತಾರೆ. ಸರಿಸುಮಾರು 12-15 ಲಕ್ಷ ಜನ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿ ಹೊರಗೆ ಬರ್ತಾರೆ. ಆದ್ರೆ ನಾವು ನೋಡುವಂಥದ್ದೇನು, 100ರಲ್ಲಿ 90 ಜನರಿಗೆ ಕೌಶಲ್ಯ ಇಲ್ಲ, ಕೌಶಲ್ಯದ ಕೊರತೆ. ಕೌಶಲ್ಯದ ಕೊರತೆಗೆ ಸಾಕಷ್ಟು ಕಾರಣಗಳಿದೆ, ವಿದ್ಯಾರ್ಥಿ ಕೂಡ ಕಾರಣ, ಸಿಸ್ಟಮ್ ಕೂಡ ಕಾರಣ ಅಂತ. ಅದೆಲ್ಲವೂ ಹೋಗಬೇಕು ಮತ್ತು ಈ ಪುನರ್ರಚನೆ ಆಗಬೇಕು, ಇನ್ಸ್ಟಿಟ್ಯೂಷನಲ್ ರೀಸ್ಟ್ರಕ್ಚರಿಂಗ್. 3 ರೀತಿಯ ವಿಶ್ವವಿದ್ಯಾನಿಲಯಗಳನ್ನ ಹೇಳ್ತಾರೆ. 1 ರಿಸರ್ಚ್ ಯೂನಿವರ್ಸಿಟಿ, ಎಲ್ಲಿ 80% ರಿಸರ್ಚ್ ಆಗುತ್ತೆ, 20% ಟೀಚಿಂಗ್. ಇನ್ನೊಂದು ಬರುವಂಥದ್ದು ಟೀಚಿಂಗ್ ಯೂನಿವರ್ಸಿಟಿ ಅಂತ, ಅದರಲ್ಲಿ 80% ಟೀಚಿಂಗ್, 20%
ರಿಸರ್ಚ್, ಮೂರನೇದು ಬರುವಂಥದ್ದು ಡಿಗ್ರಿ ಗ್ರ್ಯಾಂಟಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ. ಈ ಮೂರು ಕೆಟಗರಿಗಳಿರ್ತದೆ. ನನಗೆ ಒಂದು ದೃಢವಾದ ವಿಶ್ವಾಸ ಅಂತಂದರೆ ಮಂಗಳೂರು ಯೂನಿವರ್ಸಿಟಿ ನಮ್ಮದು ಮೊದಲನೇ ಕೆಟಗರಿ ಯೂನಿವರ್ಸಿಟಿ. ಅಂದರೆ ನಾವು ರಿಸರ್ಚ್ಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಮತ್ತು ಟೀಚಿಂಗಲ್ಲೇ 20% 25% ಟೀಚಿಂಗ್ಗೆ ವೇಟೇಜನ್ನು ಕೊಡ್ತೇವೆ. ಅದನ್ನು ಕೂಡ ನಾವು ಸಿಂಡಿಕೇಟ್ನಲ್ಲಿ ಚರ್ಚೆಗೆ ತಗೊಂಡಿದ್ವಿ ಆ ವಿಷಯ. ಮೂರನೇದು 11ನೇ ಅಧ್ಯಾಯ ಬರುವಂಥದ್ದು ಸಮಗ್ರ ಮತ್ತು ಬಹುಶಿಕ್ಷೀಯ ಶಿಕ್ಷಣ, ಅಂದರೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಈಗ ಏನಾಗಿದೆ ಅಂತಂದರೆ ಒಬ್ಬ ಡಾಕ್ಟ್ರು ಅತ್ಯುತ್ತಮ ಡಾಕ್ಟರ್ ಆಗ್ತಾನೆ, ಆದರೆ ನೈತಿಕತೆಯ ಕೊರತೆ ಇದೆ. ಹೌದಲ್ಲ? ನೀವು ಯೋಚನೆ ಮಾಡಿ, ಈ ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ಜನ ಎಕ್ಸ್ಪೋಸ್ ಕೂಡ ಆದರು, ತುಂಬ ಜನ ಎಕ್ಸ್ಪೋಸ್ ಆದರು, ಯಾರು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ನಾವು ಹೇಳೋದು ಏನಂತಂದರೆ, ಈ ಪ್ರತಿಯೊಬ್ಬರೂ ಕಂಡು ಕಂಡಲ್ಲಿ ಹೇಳಬೇಕು, ನೀನು ತಪ್ಪು ಮಾಡಿದರೆ ನೀನು ತಪ್ಪು ಅಂತ. ಎಲ್ಲರೂ ಅದನ್ನು ಜಾಗೃತವಾಗಿ ಹೇಳ್ತಾ ಹೋದಾಗ ಅವನಿಗೂ ಅನಿಸುತ್ತೆ, ಓ ಇದು ನನಗೆ ನಡೆಯುವುದಿಲ್ಲ ಇನ್ನೇನು. ನಾವು ಹೇಳೋದಿಲ್ಲ. ನಾವೇನು ಮಾಡ್ತೇವೆ ಅಂತಂದರೆ, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, ಅಥವಾ ಒಬ್ಬ ಶಿಕ್ಷಕ, ಅಥವಾ ನನ್ನಂಥ ಒಬ್ಬ ಪ್ರೊಫೆಸರು, ಯಾರೇ ಕೂಡ ನಮ್ಮನ್ನು ನಾವು ಮುಟ್ಟಿ ಕೇಳ್ಕೊಳ್ಬೇಕು, ನಾನು ಅದಕ್ಕೆ ಅರ್ಹನಿದ್ದೇನೋ, ನನ್ನ ಅಂತರಾತ್ಮಕ್ಕೆ ನಾನು ಕೇಳಬೇಕು. ಹಾಗಾದರೆ ಇದಕ್ಕೆ ಮೂಲ ಕಾರಣ ಏನಂತ ಕೇಳುವಾಗ, ಅವನು ಯಾವ ಶಿಕ್ಷಣವನ್ನು ಅಧ್ಯಯನ ಮಾಡ್ತಾನೋ ಅದರಲ್ಲಿ ಅತ್ಯುತ್ತಮ ಅವನು, ಅದರಲ್ಲಿ ಡೌಟೇ ಇಲ್ಲ. ಮೆಡಿಕಲ್ ಓದೋನು ಅತ್ಯುತ್ತಮ ಮೆಡಿಕಲ್ ಡಾಕ್ಟರ್ ಅವನು. ಆದರೆ ಮೂಲ ಸಮಸ್ಯೆ ಇರುವಂಥದ್ದು ಅವನ ನೈತಿಕತೆಯ ಮೇಲೆ. ಆ ನೈತಿಕತೆ ಯಾಕೆ ಹಾಗಾಯಿತು ಅನ್ನೋದನ್ನು ಯೋಚನೆ ಮಾಡಬೇಕು. ಮತ್ತು ಈ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ನಲ್ಲಿ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವ್ರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಪಡ್ಕೊಳ್ಬೇಕು ಅಂತ. ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ, ದಯವಿಟ್ಟು ತಪ್ಪು ಭಾವಿಸಬೇಡಿ. ಸರಿ ಸುಮಾರು ಒಂದು 20-25 ವರ್ಷದ ಹಿಂದೆ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟರು ಎಲ್ಲರೂ. ನಮ್ಮ ದೇಶದಲ್ಲಿ ಟೆಕ್ನಾಲಜಿಗೆ ಸಾಕಷ್ಟು ಒತ್ತು ಕೊಟ್ಟರು. ಆ ಒತ್ತು ಕೊಟ್ಟಾಗ ಏನಾಯ್ತು ಅಂತಂದರೆ, ನಮ್ಮ ದೇಶ ಎಸ್ಪೆಷಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ITಯಲ್ಲಿ ಸಾಕಷ್ಟು ಹೆಸರನ್ನು ಕೂಡ ಮಾಡಿತ್ತು. ಆದರೆ ನಾವು ಏನು ಕಳ್ಕೊಂಡ್ವಿ ಅನ್ನೋದನ್ನು ನಾವು ಈ ಕೂತು ಯೋಚನೆ ಮಾಡಬೇಕು. 25 ವರ್ಷದಲ್ಲಿ ನಾನು ಕೂಡ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ. ನಾವು ಕಳ್ಕೊಂಡಿದ್ದು ಏನಂತಂದರೆ, ಬೇಸಿಕ್ ಸೈನ್ಸ್, ಹ್ಯುಮ್ಯಾನಿಟೀಸ್ ಆ್ಯಂಡ್ ಆರ್ಟ್ಸ್, ಸೋಷಲ್ ಸೈನ್ಸ್, ಇದನ್ನು ನಾವು ಕಳ್ಕೊಂಡ್ವಿ. ಯಾಕಾಗಿ ಈ ಸಂದರ್ಭ ಬಂತಂದರೆ, ಈಗ ನೋಡಿ ಹ್ಯುಮ್ಯಾನಿಟೀಸು ಮತ್ತು ಸೋಷಲ್ ಸೈನ್ಸ್ಗೆ ಹೋಗುವಂಥ ವಿದ್ಯಾರ್ಥಿಗಳನ್ನು ನಮ್ಮ ಸಮಾಜ ಹೇಗೆ ನೋಡುತ್ತೆ? ಫಸ್ಟ್ ಅವನು 11th 12th ಆದ ನಂತರ ಅವನ ಮೊದಲನೇ ಏಮ್ ಏನು ಹೇಳಿ, ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇದೆ. ನಾವು ಕೂಡ ಪಾಲಕ ಪೋಷಕರಾಗಿ ಅದನ್ನೇ ಮಾಡ್ತಾ ಇರೋದು, ಇಂಜಿನಿಯರಿಂಗ್ ಆಗಬೇಕು, ಮೆಡಿಕಲ್ ಆಗಬೇಕು ಅಂತ. ಇಂಜಿನಿಯರಿಂಗು ಮೆಡಿಕಲ್ಲು ಸಿಕ್ಕಲಿಲ್ಲ ಅಂತಾದರೂ ಮಾತ್ರ ಅವನು BSc ಹೋಗ್ತಾನೆ, ಆಯಿತಾ? ನೆಕ್ಸ್ಟ್ ಕ್ಯಾಟಗರಿ ಬರುವಾಗ ಅವನು ಕಾಮರ್ಸಿಗೆ ಬರ್ತಾನೆ, ಅದಾದ ನಂತರ ಆರ್ಟ್ಸಿಗೆ ಬರ್ತಾನೆ. ನಾನು ಹೇಳ್ತಾ ಇರುವಂತ ಇದೊಂದು ಎಕ್ಸಾಕ್ಟ್ ಡಿವೈಡ್ ಅಲ್ಲ, ಬಟ್ ಹೆಚ್ಚಿನವರ ಮಾನಸಿಕತೆ ಹೀಗಿದೆ. ಈ ಮಾನಸಿಕತೆ ಹೀಗಿರುವಾಗ ನಾವು ಯಾವ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ದುಃಖ ಆಗೋದು. ಏನಂತಂದ್ರೆ, ಇಂಜಿನಿಯರಿಂಗ್ ಟೆಕ್ನಾಲಜಿ ದೇಶಕ್ಕೆ ಅತಿ ಮುಖ್ಯ, ಆದರೆ ಕೇವಲ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯಿಂದ ನಮ್ಮ ದೇಶ ಉನ್ನತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಬೇಕು ಅಂತ. ಇಲ್ಲದಿದ್ರೆ ನಮಗೆ ಸಾಕಷ್ಟು ಸಮಸ್ಯೆಗಳು ಇನ್ನು ಮುಂದಿನ ದಿವಸದಲ್ಲಿ ಬರುತ್ತೆ. ನಮ್ಮ ಮುಂದಿನ ಜನರೇಷನ್ ಏನಿದೆಯಲ್ಲ ಅದು ಫೇಲ್ ಆಗುತ್ತೆ. ನಾವೇನು ಮಾಡಬೇಕಂತಂದರೆ, ಈ ಶಿಕ್ಷಣ ನೀತಿಯಲ್ಲಿ ಯಾರು ಓದಿದ್ದೀರೋ ಅವ್ರಿಗೆ ಕರೆಕ್ಟ್ ಗೊತ್ತಿರುತ್ತೆ, ಇದು ಆರ್ಟ್ಸ್, ಹ್ಯುಮ್ಯಾನಿಟೀಸ್, ಸೋಷಲ್ ಸೈನ್ಸ್, ಇದು ಮುಖ್ಯ ವಾಹಿನಿಗೆ ಬರುತ್ತೆ ಈ ಶಿಕ್ಷಣದಲ್ಲಿ. ಸಂತೋಷದ ವಿಷಯ. ಮತ್ತು ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳಲ್ಲಿ ಆರ್ಟ್ಸ್, ಹ್ಯುಮ್ಯಾನಿಟೀಸ್, ಸೋಷಲ್ ಸೈನ್ಸ್, ಲ್ಯಾಂಗ್ವೇಜಸ್, ಇದೆಲ್ಲವನ್ನು ಪಾಠ ಮಾಡಬೇಕು ಅನ್ನುವಂಥದ್ದು ಈ ಒಂದು ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನಲ್ಲಿ. ಈ ಮಾಸ್ಕ್ ಹಾಕೊಂಡಾಗ ಸುಸ್ತಾಗುತ್ತೆ, ನಾನು ಮಾಸ್ಕ್ ತೆಗಿತೇನೆ, ದಯವಿಟ್ಟು ಕ್ಷಮೆ ಇರಲಿ. ಈ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಬಗ್ಗೆ ನಾವು ನೋಡುವಾಗ, ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಇಕನಾಮಿಕ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಕಲೀಲಿಕ್ಕೆ ಆಸಕ್ತಿ ಇದ್ದರೆ ಅವನಿಗೆ ಆ ವ್ಯವಸ್ಥೆ ಇರಬೇಕು ಅಂತ. ಮೆಡಿಕಲ್ ಕಾಲೇಜ್ ಆದರೂ ಕೂಡ ಎಲ್ಲ ವ್ಯವಸ್ಥೆಗಳು ಇರಬೇಕು ಅಂತ. ಪ್ರೊಫೆಷನಲ್ ಎಜುಕೇಷನಲ್ಲಿ ಅದನ್ನೇ ಅವರು ಮಾತಾಡ್ತಿರೋದು. ಈ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಬಂದಾಗ ನಮಗೆಲ್ಲರಿಗೂ ನಾವು ಮುಖ್ಯವಾಗಿ ಆಗಬೇಕಾದೇನಂತಂದರೆ, ನಾನೊಬ್ಬ ಓದಿದ್ದೇನೆ, ಡಿಗ್ರಿ ತೊಗೊಂಡಿದ್ದೇನೆ ಅನ್ನೋದಕ್ಕಿಂತ, ನಾನೊಬ್ಬ ಅತ್ಯುತ್ತಮ ವ್ಯಕ್ತಿ ಆಗಬೇಕು ಅನ್ನೋದಕ್ಕೆ ಬೇಕಾಗುವಂಥದ್ದು ಹ್ಯುಮ್ಯಾನಿಟೀಸ್, ಸೋಷಲ್ ಸೈನ್ಸ್, ಆರ್ಟ್ಸ್, ಕಲ್ಚರ್, ಲ್ಯಾಂಗ್ವೇಜ್. ಅದಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಅದನ್ನೇ ಇವರು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಆನ್ ಇಂಡಿವಿಜುವಲ್ ಅಂತ ಕರಿತಾ ಇರೋದು. ಆದರೆ ನಮ್ಮ ದೇಶದಲ್ಲಿರುವಂಥ ಹುಚ್ಚು ಏನಂತಂದರೆ, ಇಂಜಿನಿಯರಿಂಗ್, ಮೆಡಿಕಲ್, USA,
ಅಮೆರಿಕಕ್ಕೆ ಹೋಗ್ಬೇಕು ಅವನಷ್ಟೇ ಅಮೆರಿಕಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಅವನು ಯಕ್ಷಗಾನ ನೋಡ್ತಾನೆ ಇಲ್ಲಿ ಅಂದ್ರೆ ಅವನು ಇಲ್ಲೇ ಇದ್ದಾನೆ ಮೆಂಟಲಿ ಫಿಸಿಕಲಿ ಮಾತ್ರ ಅವನು ಅಲ್ಲಿ ಇರ್ತಾನೆ ದುಡಿತಾ ಇರ್ತಾನೆ ಬಟ್ ಸಾಕಷ್ಟು ಜನ ಸ್ನೇಹಿತರು ಇದ್ದಾರೆ ನನಗೆ ಯಾರಿಗೆ ಕೇಳ ನೋಡಿ ಅವರು ಹೇಳೋದು ಇಷ್ಟೇ ಇಲ್ಲಿ ಅತ್ಯುತ್ತಮವಾದ ವ್ಯವಸ್ಥೆ ಇದೆ ಊಟಕ್ಕೆ ತಿಂಡಿಗೆ ಉದ್ಯೋಗಕ್ಕೆ ಆದ್ರೆ ದೇಶ ಮಾತ್ರ ನಮ್ದೇ ಒಳ್ಳೇದು ಅಂತ ಅವರು ಸೋಶಿಯಲ್ ಸೈನ್ಸ್ ಮತ್ತೆ ಹ್ಯುಮ್ಯಾನಿಟೀಸ್ ಅನ್ನ ಸಾಕಷ್ಟು ಕಲ್ತಿದ್ದಿದ್ರೆ ನನಗೆ ಅನಿಸ್ತಾಗೆ ಅವರು ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿದ ನಂತರ ಕೂಡ ನಮ್ಮ ದೇಶದಲ್ಲೇ ಸೇವೆ ಸಲ್ಲಿಸ್ತಾ ಇದ್ರು ಆದ್ರೆ ನಾವು ಅವರನ್ನ ಕಳ್ಕೊಂಡ್ವಿ ಯಾಕಂದ್ರೆ ನಾವು ಬರೀ ಕೂಡಿಸೋದು ಕಳಿಯೋದನ್ನ ಮಾತ್ರ ಕಲಿಸ್ಕೊಟ್ವಿ ಬದುಕನ್ನ ಕಲಿಸ್ಕೊಡ್ಲಿಲ್ಲ ಅನ್ನುವಂಥದ್ದು ಇಲ್ಲಿಯ ಉಲ್ಲೇಖ ಅದು ಆಗಬೇಕಂತಂದ್ರೆ ಅದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಬೇಕು ಬರೀ ಮೆಡಿಸಿನ್ ಬರೀ ಇಂಜಿನಿಯರಿಂಗ್ ಕಲಿತ್ರೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿಯ ಉಲ್ಲೇಖ ಮತ್ತೆ ಹೈಯರ್ ಎಜುಕೇಶನ್ ಅಲ್ಲಿ ಶಿಕ್ಷಕರ ಶಿಕ್ಷಣ ಅಂತ ಬರುವಾಗ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಇದೆ ಹಾಗಾದ್ರೆ ನನಗೆ ಪ್ರಮೋಷನ್ ಸಿಗುತ್ತಾ ಪ್ರಮೋಷನ್ ಪಾಲಿಸೀಸ್ಗಳೇನು ಎಷ್ಟೆಷ್ಟು ಪಾಯಿಂಟ್ ಯಾವ್ಯಾವ್ದಕ್ಕೆ ಸಿಗುತ್ತೆ ನಾವೆಲ್ಲ ಈ ಕ್ಯಾಲ್ಕುಲೇಷನ್ ಅಲ್ಲಿ ಇರ್ತೇವೆ ಆದ್ರೆ ಅವರು ಆ ಕ್ಯಾಲ್ಕುಲೇಷನ್ ಬಗ್ಗೆ ಮಾತಾಡಿಲ್ಲ ಯಾಕಂದ್ರೆ ಈ ಒಂದು ಶಿಕ್ಷಣ ನೀತಿ ಅನ್ನುವಂಥದ್ದು ಒಂದು ಫ್ರೇಮ್ ವರ್ಕ್ ಆ ಫ್ರೇಮ್ ವರ್ಕ್ ಕೊಟ್ಟಿದ್ದಾರೆ ವಿನಃ ಈಗ ನೋಡಿ ಯೂನಿವರ್ಸಿಟಿ ಅವರು ಮಂಗಳೂರು ಯೂನಿವರ್ಸಿಟಿ ಇದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅಂತಂದ್ರೆ ಅವರಿಗೆ ಆ ಸ್ವಾಯತ್ತತೆ ಇದೆ ಆ ಸ್ವಾಯತ್ತತೆ ಇರೋದ್ರಿಂದ ಮಂಗಳೂರು ಯೂನಿವರ್ಸಿಟಿ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ ಫ್ಲೆಕ್ಸಿಬಿಲಿಟೀಸ್ ವಿತ್ ಮಂಗಳೂರು ಯೂನಿವರ್ಸಿಟಿ ರೆಗ್ಯುಲೇಟರ್ ಕೂಡ ಚೇಂಜ್ ಆಗಿದ್ದಾರೆ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ ಮಾಡ್ಲಿಕ್ಕೆ ಅನುಕೂಲಕರ ಅಂತ ವಾತಾವರಣ ಇದೆ ಆದ್ರೆ ಕೊರತೆ ಇರುವಂತದ್ದು ಇಚ್ಛಾಶಕ್ತಿ ಕೊರತೆ ಆ ಇಚ್ಛಾಶಕ್ತಿ ಕೊರತೆಯನ್ನ ನಮ್ಮ ಕುಲಪತಿಗಳು ಅದನ್ನ ನಿಭಾಯಿಸ್ತಾರೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ನಂಬಿಕೆ ಇದೆ ಅವರ ಟರ್ಮ್ ಮುಗಿಯೋದ್ರೊಳಗೆ 3 ವರ್ಷದೊಳಗೆ ಸಾಕಷ್ಟು ಬದಲಾವಣೆಗಳನ್ನ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಮಾಡಿ ಹೋಗ್ತಾರೆ ಅಂತೇಳಿ ಅವರು ಸಿಂಡಿಕೇಟಿಗೂ ಹೇಳಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಅವರಿಗೆ ಮಾತಿನಲ್ಲಿ ಹೇಳ್ತಾರೆ ಅಂತ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಟುಕೊಂಡಿದ್ದಾರೆ ಮತ್ತೆ NEPಯಲ್ಲಿ ಹೇಳಿರುವಂತ ಪ್ರತಿಯೊಂದು ಉತ್ತಮವಾದಂತಹ ಸಲಹೆ ಸೂಚನೆಗಳನ್ನ ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅದನ್ನ ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ ಮತ್ತೆ ಅವರು ಅದನ್ನ ಮಾಡಿ ತೋರಿಸ್ತಾರೆ ಯಾಕಂದ್ರೆ ವಿದ್ಯಾರ್ಥಿ ಜೀವನದಿಂದ ಕೂಡ ವೈಸ್ ಚಾನ್ಸಲರ್ ಆಗುವವರೆಗೆ ಅವರು ಇದೇ ಯೂನಿವರ್ಸಿಟಿಯಲ್ಲಿ ಓದಿದ್ರಿಂದ ಅವರಿಗೆ ಇಲ್ಲಿ ಎಷ್ಟು ಹುಲ್ಲುಗಳಿದೆ ಅನ್ನೋದು ಕೂಡ ಗೊತ್ತಿದೆ ಹಾಗಾಗಿ ಅವ್ರ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರು ಮಾಡಬೇಕು ಅಂತ ಮತ್ತು ಶಿಕ್ಷಣ ನೀತಿ ಬರುವಾಗ ಇನ್ನು ಮುಂದಿನ ದಿವಸದಲ್ಲಿ PhD ಮಾಡುವಾಗ PhD ಕೋರ್ಸ್ ವರ್ಕ್ ಅಂತ ಏನಿರುತ್ತೆ ಆ ಕೋರ್ಸ್ ವರ್ಕ್ ಅಲ್ಲಿ ಕನಿಷ್ಠ 2 ಸಬ್ಜೆಕ್ಟ್ ಅವರು ಶಿಕ್ಷಣದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ PhD ಮುಗಿಸಿದ ನಂತರ ಅವರು ಶಿಕ್ಷಕರು ಆಗಬಹುದು ಆಗದೇ ಇರಬಹುದು ಆದ್ರೆ ಕೋರ್ಸ್ ವರ್ಕ್ ಅಲ್ಲಿ 2 ಕೋರ್ಸ್ ವರ್ಕ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದು ಅಂದ್ರೆ ಇವ್ಯಾಲ್ಯೂಯೇಷನ್ ಮಾಡೋದು ಹೇಗೆ ಮಕ್ಕಳ ಸೈಕಾಲಜಿ ತಿಳ್ಕೊಳ್ಳೋದು ಹೇಗೆ ಪಾಠ ಮಾಡೋದು ಹೇಗೆ ಇವೆಲ್ಲ ವಿಷಯಗಳನ್ನು ಅವ್ರು ತಿಳ್ಕೊಳ್ಬೇಕು ಯಾಕಂದ್ರೆ ನಾವೆಲ್ಲ ಆ ಟ್ರೈನಿಂಗ್ ಆಗಲಿಲ್ಲ ನಾವು ಡೈರೆಕ್ಟ್ ಆಗಿ ಕ್ಲಾಸ್ ರೂಮಿಗೆ ಎಂಟರ್ ಆಗಿದ್ದೇವೆ ಅಲ್ವಾ ಸರ್ ನಾವು ಏನಾಯ್ತು ಮೆಡಿಕಲ್ ಸ್ಕೂಲಿಂದ ಡೈರೆಕ್ಟ್ ಆಪರೇಷನ್ ಥಿಯೇಟರ್ಗೆ ಹೋದಾಗ ಹಾಸ್ಪಿಟ್ಲಿಗೆ ಹೋಗದೇನೆ ನಾವು ಆ ಕೆಲಸ ಮಾಡಿದ್ದೇವೆ ಆದ್ರೆ ಇಲ್ಲಿ ಅದನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಅದ್ರ ಜೊತೆಗೆ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಆಗಬೇಕು ಫಾಸ್ಟ್ ಟ್ರ್ಯಾಕ್ ಪ್ರಮೋಷನ್ಸ್ಗಳು ಹೇಗಾಗಬೇಕು ಅನ್ನುವಂಥ ಉಲ್ಲೇಖ ಕೂಡ ಇದರಲ್ಲಿ ಮಾಡಿದ್ದಾರೆ ಇನ್ನೊಂದು ವೃತ್ತಿಪರ ಶಿಕ್ಷಣ ನಮ್ಮಲ್ಲಿ ನೋಡಿ ಇದೊಂದು ದುರಂತ ಯಾಕೆ ನಾನು ದುರಂತ ಅಂತ ಹೇಳ್ತೇನೆ ಅಂತಂದ್ರೆ ವೊಕೇಶನಲ್ ಎಜುಕೇಶನ್ ಜರ್ಮನಿಯವರು ಸಾಧಾರಣ 85% ಮಾಡಿದ್ದಾರೆ ಸೌತ್ ಕೊರಿಯಾ 95% ನಮ್ಮ ದೇಶದಲ್ಲಿ ವೊಕೇಶನಲ್ ಶಿಕ್ಷಣ ಎಷ್ಟಿದೆ ಅಂತಂದ್ರೆ 2% US ಅಲ್ಲಿ ಸಾಧಾರಣ 55% ಇದೆ ಅಂದ್ರೆ ನಾವು ವೊಕೇಶನಲ್ ಶಿಕ್ಷಣವನ್ನು ಕೂಡ ಯಾವ ರೀತಿ ನೋಡಿದ್ದೇವೆ ಅಂತಂದ್ರೆ ಅವ್ರು ಯಾವುದಕ್ಕೂ ಆಗದೆ ಇದ್ದವ್ರು ಅಂತ ನಾವು ನೋಡಿದ್ದೇವೆ ಹೌದಾ ಅಲ್ಲ ಅಂತ ನೀವು ಕೇಳಿ ನೋಡ್ಕೊಳ್ಳಿ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಆದ್ರೆ ಒಬ್ಬ ಇಂಜಿನಿಯರ್ಗಿಂತ ಮೊದಲು ವೊಕೇಶನಲ್ ಕೋರ್ಸ್ ಮಾಡಿದವನಿಗೆ ಕೆಲಸ ಸಿಕ್ಕೋದು ಬೇಗ ಇಂಜಿನಿಯರಿಂಗ್ ಮಾಡಿದವರಿಗೆ ಕೆಲಸ ಇಲ್ಲ ಈಗ ಕಡಿಮೆ ಆಗಿದೆ ಆದ್ರೆ ವೊಕೇಶನಲ್ ಕೋರ್ಸ್ ಮಾಡಿದವನಿಗೆ ಕೆಲಸ ಇದೆ ಆದ್ರೆ ನಾವು ಯಾವ ದೃಷ್ಟಿಯಲ್ಲಿ ನೋಡಿದ್ವಿ ಅವನ್ನ ಯಾರು 50% 45% SSLC ಅಲ್ಲಿ ಮಾರ್ಕ್ ತೆಗಿತಾರೋ ನೀ ಎಂತ ಮಾಡೋದು ಮಾರೆ ಡೈರೆಕ್ಟ್ ಆಗಿ ಹೋಗಿ ನಿನ್ನೊಂದು ವೊಕೇಶನಲ್ ಕೋರ್ಸಿಗೆ ಸೇರ್ಕೋ ಅಂತ ನಾವು ಕನಿಷ್ಠವಾಗಿ ನೋಡಿದ್ದೇವೆ ಆದ್ರೆ ಈ ನೀತಿಯಲ್ಲಿ ಹೇಳುವಂತದ್ದು ಏನಂತಂದ್ರೆ 6ನೇ ಕ್ಲಾಸಿಂದ ವೊಕೇಶನಲ್ ಕೋರ್ಸಸ್ ಇರಬೇಕು 6ನೇ ಕ್ಲಾಸ್ನಲ್ಲೇ ಅವರಿಗೆ ವೊಕೇಶನಲ್ ಟ್ರೈನಿಂಗ್ ವೊಕೇಶನಲ್ ಅಂದ್ರೆ ಏನು ಅಂತ ವೊಕೇಶನಲ್ ಅಂದ್ರೆ ಮೇಕಿಂಗ್ ಯುವರ್ ಹ್ಯಾಂಡ್ಸ್ ಡರ್ಟಿ ದಟ್ಸ್ ಆಲ್ ಆಸ್ ಎ ಟೀಚರ್ ಹೇಳೋದಿದ್ರು ಅಷ್ಟೇ ನಾವು ಬರೀ ಪಾಠದಲ್ಲಿ ಅಥವಾ ಪುಸ್ತಕದಲ್ಲಿ ಇದ್ದ ಬದನೆಕಾಯಿಯನ್ನು ನೋಡೋದಲ್ಲ ಹೊರಗಡೆ ಹೋಗಿ ಕೈಯನ್ನು ಸ್ವಲ್ಪ ಕೊಳಕು ಮಾಡ್ಕೊಳ್ಳಿ ಅಂತ ಅದು ಎಲ್ಲ ವ್ಯವಸ್ಥೆಗೂ ಇರುತ್ತೆ ಆ ವೊಕೇಶನಲ್ ಎಜುಕೇಶನ್ ಆಗಬೇಕು ಅನ್ನುವಂಥದ್ದು 2013ರಲ್ಲಿ ಒಂದು ಉಲ್ಲೇಖ ಬಂತು ಬ್ಯಾಚುಲರ್ ಆಫ್ ವೊಕೇಶನಲ್ ಕೋರ್ಸಸ್ ಅಂತ ಅದಕ್ಕೂ ಮೊದಲು ವೊಕೇಶನಲ್ ಕೋರ್ಸ್ ಮಾಡಿದವರಿಗೆ ಹೈಯರ್ ಎಜುಕೇಷನಲ್ಲಿ ಅವಕಾಶನೇ ಇರಲಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು ಸೊ ವೊಕೇಶನಲ್ ಎಜುಕೇಷನ್ ಒಂದು ಮುಖ್ಯವಾಹಿನಿಗೆ ಬರ್ತಾ ಇದೆ ಮತ್ತು ಬರುವಂಥದ್ದು ರೆಗ್ಯುಲೇಟರಿ ಸಿಸ್ಟಮ್ ಈ ರೆಗ್ಯುಲೇಟರಿ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ 3 ವರ್ಟಿಕಲ್ ಇದೆ ನಾನು ಅದನ್ನ ವಿಡಿಯೋದಲ್ಲಿ 4 ವರ್ಟಿಕಲ್ ಇದೆ ಅದನ್ನ ವಿಡಿಯೋದಲ್ಲಿ ನಮೂದಿಸಿದ್ದೇನೆ
ರೆಗ್ಯುಲೇಟ್ರಿಗೆ ಬೇರೆ, ಅಕಾಡೆಮಿಕ್ಗೆ ಬೇರೆ, ಗ್ರ್ಯಾಂಟಿಗೆ ಬೇರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಬರುವಂಥದ್ದು ರಿಸರ್ಚ್. ರಿಸರ್ಚ್ ಬಗ್ಗೆ ನಾವು ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ರಿಸರ್ಚ್ ಯೂನಿವರ್ಸಿಟಿ ಆಗಬೇಕಂತಂದರೆ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು. ಇದರಲ್ಲಿ ಎರಡು ಭಾಗವಾಗಿ ನಾವು ನೋಡ್ತೇವೆ, ಹೆಚ್ಚಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಒಂದು ಕಡೆಗೆ ನೋಡ್ತೇವೆ, ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಸೋಷಿಯಲ್ ಸೈನ್ಸನ್ನು ಒಂದು ದಿಕ್ಕಿನಲ್ಲಿ ನೋಡ್ತೇವೆ. ಈ ಎರಡರಲ್ಲೂ ಕೂಡ ಉನ್ನತವಾದಂಥ ಶೈಕ್ಷಣಿಕವಾದಂಥ ಈ ಸಂಶೋಧನೆಗಳು ಈ ಒಂದು ಯೂನಿವರ್ಸಿಟಿಯಲ್ಲಿ ಆಗಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಡೇಟಾವನ್ನು ನಾವು ಸಿಂಡಿಕೇಟ್ನಲ್ಲೂ ನೋಡಿದಾಗ ನಮಗೆ ತುಂಬ ದುಃಖ ಆಗುತ್ತೆ. ಯಾಕಂತಂದರೆ ಪ್ರತಿಯೊಬ್ಬರೂ ಕೂಡ ಕಾಂಪಿಟೇಷನಿಗೆ ಬಿದ್ದಿದ್ದಾರೆ. ಏನು ಕಾಂಪಿಟೇಷನ್ ಅಂತಂದರೆ ಈ ವರ್ಷದ ನನ್ನ ಜರ್ನಲ್ಸ್ ಎಷ್ಟು, ನನ್ನ ಸ್ಕೋಪಸ್ ಎಷ್ಟು, ಇದರೊಳಗೆ ಬಿದ್ದಿದ್ದಾರೆ. ಬಿಟ್ಟರೆ ತಪ್ಪಲ್ಲ, ನಂಬರ್ ಬೇಕು, ನಂಬರ್ ಜೊತೆಗೆ ಕ್ವಾಲಿಟಿ ಬೇಕು. ನಾವು ಕ್ವಾಲಿಟಿನ ಕಾಂಪ್ರಮೈಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ನನ್ನ ಯೂನಿವರ್ಸಿಟಿಯಲ್ಲಿ ಮಾತಾಡುವಾಗ ಒಂದು ವಿಷಯ ಹೇಳಿಕೊಂಡು, ಕಾನ್ಫಿಡೆನ್ಷಿಯಲ್ ಪಬ್ಲಿಕೇಶನ್ ಅಂತ ಇನ್ನೊಮ್ಮೆ ಹೇಳ್ತೇನೆ, ಕಾನ್ಫಿಡೆನ್ಷಿಯಲ್ ಪಬ್ಲಿಕೇಶನ್. ಇದನ್ನೆಲ್ಲಾದರೂ ಕೇಳಿದ್ದೀರಾ ನೀವು ಶಬ್ದ? ಪಬ್ಲಿಕೇಶನ್ ಹೌದು, ಆದರೆ ಕಾನ್ಫಿಡೆನ್ಷಿಯಲ್. ಯಾಕಂತಂದರೆ ನಮಗೆ ನನ್ನ ಸಂಶೋಧನೆ ಏನು ಅಂತ ಹೇಳುವಂಥ ಧೈರ್ಯ ಇಲ್ಲ. ಎಷ್ಟೋ ಜನ ಶಿಕ್ಷಕರಿಗೆ ನಮಗೆ ಧೈರ್ಯ ಇಲ್ಲ. ನಾವು ಹಾಗಾಗಿ ಯಾವುದರಲ್ಲಿ ಪಬ್ಲಿಷ್ ಮಾಡ್ತೇವೆ ಅಂತಂದರೆ, ಯಾವುದರಲ್ಲಿ ಸುಲಭವಾಗಿ ಅಕ್ಸೆಪ್ಟ್ ಆಗ್ತದೋ, ಯಾವುದರಲ್ಲಿ ಹಣ ತಗೊಂಡು ಪಬ್ಲಿಷ್ ಮಾಡ್ತಾರೋ. ಅದಕ್ಕೊಂದು ಹೊಸ ಒಂದು ಹೆಸರು, ಓಪನ್ ಎಕ್ಸಸ್ ಅಂತ. ಓಪನ್ ಎಕ್ಸಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಿನ್ಸಿಪಲ್. ಐ ಫುಲ್ಲಿ ಎಗ್ರಿ ವಿತ್ ದಟ್ ಆಸ್ ಎ ರಿಸರ್ಚರ್. ಯಾಕಂತಂದರೆ ಓಪನ್ ಎಕ್ಸಸ್ಸಿಂದ ಅಡ್ವಾಂಟೇಜ್ ಏನಂತಂದರೆ, ಯಾರು ಓದಲಿಕ್ಕಿದ್ದಾನೋ ಅವನು ಒಂದು ರೂಪಾಯಿ ಕೊಡ್ತಾನೆ, ಅದನ್ನು ಓದಲಿಕ್ಕೆ ಒಂದು ಅವಕಾಶ ಫ್ರೀ. ಆದರೆ ಅದನ್ನೇ ಏನು ಮಾಡಿದರು, ವ್ಯವಹಾರ ಆಗಿ ಮಾಡಿಕೊಂಡ್ರು ಸಾಕಷ್ಟು ಜನ. ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಆ ರೀತಿ ಇದ್ದರೆ ಇನ್ನೊಂದು ಸಮಯ ಇದೆ, ಅದನ್ನು ಸರಿ ಮಾಡಿಕೊಳ್ಳಿ ಅಂತ ಅಷ್ಟೆ. ಯಾಕಂದರೆ ನೋಡಿ, ನನ್ನ ಬಂಡವಾಳ ನನಗೆ ಗೊತ್ತಿರ್ತದೆ, ನಿಮ್ಮ ಬಂಡವಾಳ ನಿಮಗೆ ಗೊತ್ತಿರ್ತದೆ. ಆದರೆ ಇವತ್ತಿನ ಗೂಗಲ್ ಯುಗದಲ್ಲಿ ನನ್ನ ಹೆಂಡತಿಗೂ ಗೊತ್ತಿಲ್ಲದಿರುವಂಥ ವಿಷಯ ಗೂಗಲಿಗೆ ಗೊತ್ತಿರುತ್ತೆ. ಹಾಗಾಗಿ ಯಾವುದೇ ಒಬ್ಬ ಶಿಕ್ಷಕನ ಇವನ ನಿಜವಾದ ಬಂಡವಾಳ ಏನು ಅಂತ ನೋಡಲಿಕ್ಕೆ 30 ಸೆಕೆಂಡ್ ಸಾಕು ಸ್ನೇಹಿತರೆ. 30 ಸೆಕೆಂಡಲ್ಲಿ ನಿಮ್ಮ ಮುಂದೆ ಚಿತ್ರಣ ಬರುತ್ತೆ. ಹಾಗಾಗಿ ನಾವು ದೊಡ್ಡ ದೊಡ್ಡದು ಬಿಟ್ಕೊಳ್ಳುವ ಅಗತ್ಯ ಇಲ್ಲ. ಅದೆಲ್ಲವೂ ನಾವು ಇನ್ನು ಮುಂದಿನ ದಿವಸದಲ್ಲಿ ಕಷ್ಟದ ಕಾಲ ಬರುತ್ತೆ. ಇನ್ನೊಂದು ನಾನು ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ನಾನು ಹೇಳುವಂಥದ್ದು, ಲೈಫ್ ಆಫ್ ಯುವರ್ ಪೇಪರ್ ಈಸ್ ಮೋರ್ ದೆನ್ ಯುವರ್ ಲೈಫ್ ಅಂತ. ನಾನು ನಾಳೆ ಬದುಕ್ತೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಒಂದು ಆರ್ಟಿಕಲ್ ಏನಿದೆ ಅದು ಜೀವಂತವಾಗಿರುತ್ತೆ. ನಾನು ಯಾರು, ನಾನು ಯಾವ ಮಟ್ಟದ ಸಂಶೋಧಕ ಅನ್ನುವಂಥದ್ದು ನಾನು ಹೋದ ನಂತರ ಕೂಡ ಜನ ಆಡ್ಕೊಳ್ತಾರೆ. ಆ ಪರಿಸ್ಥಿತಿ ಬರಬಾರ್ದು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಉಲ್ಲೇಖವನ್ನು ಮಾಡಿದ್ದಾರೆ. UGC ಆ ಒಂದು ಡಾಕ್ಯುಮೆಂಟನ್ನು ಮಾಡಿದೆ, ನನಗೆ ಅನಿಸ್ತಾ ನೀವು ಅದನ್ನು ನೋಡಿರ್ಬೋದು. ಮುಂದಿನ ದಿವಸದಲ್ಲಿ ಅದರದ್ದೊಂದು ವಿಡಿಯೋ ಮಾಡಿ ನಾನು ಎಲ್ಲರ ಜೊತೆ ಹಂಚಿಕೊಳ್ತಾ ಇದ್ದೆ. ಫ್ಯಾಂಟಾಸ್ಟಿಕ್ ಡಾಕ್ಯುಮೆಂಟ್, ವಾಟ್ ಆರ್ ದ ಎಥಿಕ್ಸ್ ವಿಚ್ ನೀಡ್ ಟು ಬಿ ಫಾಲೋಡ್ ಅಂತ ಒಂದು 60 ಪೇಜಿನ ಒಂದು, ಅದು ಕೂಡ ಒಂದು ನೀತಿ ಅಂತಲೇ ಹೇಳ್ಬೋದು, ಅದನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ಮುಂದೆ ಬರುವಾಗ ಪರಿಣಾಮಕಾರಿ ಆಡಳಿತ, ಶಿಕ್ಷಣದ ಆಡಳಿತ ಹೇಗಿದೆ ಅಂತ. ಕೆಲವೊಮ್ಮೆ ನನಗೆ ಅನಿಸೋದು, ಈ ಶಿಕ್ಷಣದ ಆಡಳಿತವನ್ನು ನೋಡಿದಾಗ ನಮಗೆ ಮೂಲ ಸಮಸ್ಯೆ ಗೊತ್ತಾಗುತ್ತೆ. ಎಲ್ಲೇ ಹೋಗಿ ನೀವು, ಅದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಲ್ಲಿ ಆಡಳಿತ ಅನ್ನೋದೇ ಮುಖ್ಯವಾದ ಒಂದು ಸಮಸ್ಯೆ. ನಾವು ಯಾವುದೇ ಒಂದು ಅತ್ಯುತ್ತಮ ಪಾಲಿಸಿಯನ್ನು ತರ್ಬೋದು, ಆದರೆ ನಮ್ಮನ್ನು ಆಳುವವರು ಯಾರಿದ್ದಾರೆ, ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಯಾರು ಕೂತಿದ್ದಾರೆ, ಅವರು ಸರಿಯಾದ ಆಡಳಿತ ಮಾಡಿಲ್ಲ ಅಂತಂದರೆ ಆ ಹಡಗು ಏನಿದೆ ಅದಕ್ಕೆ ದಿಕ್ಕಿಲ್ಲದ ಹಡಗಾಗತ್ತೆ, ಕಟಿಪತನ್ ಆಗತ್ತೆ. ಅದು ಆಗಬಾರದು ಅನ್ನೋದಕ್ಕೆ ಆಡಳಿತಕ್ಕೆ ಚುರುಕು ಮುಟ್ಟಿಸಿದ್ದಾರೆ. ಆಡಳಿತ ಯಾವ ರೀತಿ ಇರಬೇಕು, ಯಾವ ರೀತಿಯ ಪಾರದರ್ಶಕತೆಯನ್ನು ಪಡ್ಕೊಳ್ಬೇಕು ಆಡಳಿತ ಅನ್ನೋದನ್ನು ಕೂಡ ಇದರಲ್ಲಿ 19ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆಮೇಲೆ ಬರುವಂಥದ್ದು ವೃತ್ತಿಪರ ಶಿಕ್ಷಣ. ವೃತ್ತಿಪರ ಶಿಕ್ಷಣದಲ್ಲಿ ನೀತಿಯಲ್ಲಿ ಹೆಚ್ಚಿನ ಉಲ್ಲೇಖ ಇಲ್ಲ, ಇಟ್ಸ್ ಅ ವೆರಿ ಜನರಿಕ್. ಒಂದೇ ಒಂದು ಸ್ಟೇಟ್ಮೆಂಟ್ ಏನು ಮಾಡಿದ್ದಾರೆ ಅಂತಂದರೆ, ಎಲ್ಲವೂ ಕೂಡ ಮಲ್ಟಿ ಡಿಸಿಪ್ಲಿನರಿ ಆಗಬೇಕು. ಮೆಡಿಕಲ್, ಇಂಜಿನಿಯರಿಂಗ್, ಫಾರ್ಮಸಿ, ಲಾ ಮತ್ತು ಮೆಡಿಸಿನನ್ನು ಈಗ ಆ್ಯಡ್ ಮಾಡಿಲ್ಲ, ಬಟ್ ಅದು ಕೂಡ ಮುಂದಿನ ದಿವಸದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಮತ್ತು ತಂತ್ರಜ್ಞಾನವನ್ನು ಸಾಕಷ್ಟು ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ, ಆನ್ಲೈನ್ ಎಜುಕೇಷನ್ಗೆ ಅವಕಾಶ ಇದೆ. ಮತ್ತು ವಯಸ್ಕರ ಶಿಕ್ಷಣ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೆ ನೋಡಿ, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ, ನಮ್ಗೆ ಭಾರಿ ಬೇಜಾರಾಗುತ್ತೆ. ನಾವು ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತೇವೆ, ಆದ್ರೆ ಬೇಡ ಮರೆಯ ನನಗೆ ಅಕ್ಕಿ ಇದ್ದದೇ ಕೊಡು ಅಂತ, ನಾವು ಸ್ಮಾರ್ಟ್ ಫೋನ್ ಕೊಟ್ಟರೆ ಯೂಸ್ ಮಾಡೋದಿಲ್ಲ.
ಸರ್ವರಿಗೂ ಶಿಕ್ಷಣ ಆಗಬೇಕಂತಂದ್ರೆ ಅವರಿಗೆಲ್ಲ ಒಂದು ವ್ಯವಸ್ಥೆಯನ್ನು ಉಪಯೋಗಿಸಲಿಕ್ಕೆ ಗೊತ್ತಿರಬೇಕು ಮತ್ತೆ ಸಮಾಜವನ್ನು ಉಪಯೋಗಿಸಿ ಇದಕ್ಕೆ ಅಂತ ಇನ್ವಾಲ್ವ್ ಸೊಸೈಟಿ ಫಾರ್ ಇಂಪ್ರೂವಿಂಗ್ ದ ಎಜುಕೇಷನ್ ಸಿಸ್ಟಮ್ ಆಫ್ ದಿಸ್ ಕಂಟ್ರಿ ಅನ್ನುವಂಥದ್ದು ಪ್ರತಿಯೊಂದು ಕಡೆಗೆ ಹೇಳಿದ್ದಾರೆ ಮತ್ತೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಸಾಕಷ್ಟು ವಿಷಯವನ್ನು ಹೇಳಿದ್ದಾರೆ ಮುಂದಿನ ದಿವಸದಲ್ಲಿ ರೆಗ್ಯುಲೇಟರಿ ಸಿಸ್ಟಮ್ ಅನ್ನೋದು ಸಿಂಪಲ್ ಆಗುತ್ತೆ ಅಂತ ಈಗ ನಮ್ಮ ವೈಶ್ಯ ಅನಿಸಿದ್ರ ಫೇವರೇಟ್ ಟರ್ಮ್ ಇದೆ ಅದು ಲೈಟ್ ಬಟ್ ದ ಟೈಟ್ ಅಂತ ಆ ಲೈಟ್ ಬಟ್ ದ ಟೈಟ್ ಅನ್ನುವಂಥದ್ದು ಲೈಟ್ ಆಗಿ ಹೇಳುವಂಥದ್ದು ಏನಂತಂದ್ರೆ ಇನ್ನು ಮುಂದಿನ ದಿವಸದಲ್ಲಿ ನಾವು ಎಲ್ಲವನ್ನ ಒಳಗಡೆ ಮಾಡಿ ಮುಚ್ಚಿಡ್ತಾ ಇದ್ವಿ ಅಂದ್ರೆ ನಮ್ಮ ಹಗರಣಗಳೆಲ್ಲ ಕಪಟೊಳಗಿರ್ತಾ ಇತ್ತು ಈಗೇನಾಗ್ತಾ ಇದೆ ಅಂತಂದ್ರೆ ಅದೆಲ್ಲವೂ ಅಂತರ್ಜಾಲಕ್ಕೆ ಹೋಗಬೇಕು ಅಂತರ್ಜಾಲದಿಂದ ಡೈರೆಕ್ಟ್ ಆಗಿ ಅವರು ಪಡ್ಕೊಳ್ತಾರೆ ಹ್ಯೂಮನ್ ಇಂಟ್ರಾಕ್ಷನ್ ಇಲ್ಲ ಒಬ್ಬ ರೆಗ್ಯುಲೇಟರ್ ನಿಮ್ಮ ಸಂಸ್ಥೆಗೆ ಬಂದು ಚೆಕ್ ಮಾಡುವಂತ ಕ್ರಮ ಇಲ್ಲ ಅವನು ಬಂದ್ರೆ ಏನಾಗುತ್ತೆ ಅಲ್ಲಿ ಲಂಚಕ್ಕೆ ಅವಕಾಶವಿದೆ ಮುಖಾಮುಖಿ ಭೇಟಿ ಆಗ್ತಾನೆ ನೀವು ಅವನು ಮಾತಾಡ್ತೀರಿ ಊಟ ಕೊಡ್ತೀರಿ ವ್ಯವಹಾರ ಆಗತ್ತೆ ಅದು ಆಗಬಾರದು ಅನ್ನೋದಕ್ಕಾಗಿ ಅಂತರ್ಜಾಲದಲ್ಲಿ ಎಲ್ಲವೂ ಲಭ್ಯ ಇರಬೇಕು ರೆಗ್ಯುಲೇಷನ್ ಅನ್ನೋದು ಲೈಟ್ ಆಗಿರುತ್ತೆ ಬಟ್ ಟೈಟ್ ಆಗಿರುತ್ತೆ ಟೈಟ್ ಹೇಗೆ ಅಂತಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಪಬ್ಲಿಕ್ಕಿಗೆ ಅವೈಲೇಬಲ್ ಇರುತ್ತೆ ಪಬ್ಲಿಕ್ಕಿಗೆ ಅವೈಲೇಬಲ್ ಇದ್ದಾಗ ಪಬ್ಲಿಕ್ ಅವೇರ್ ಆಗ್ತಾರೆ ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಆದ್ರೆ ಪ್ರತಿಯೊಬ್ಬರನ್ನ ಕೂಡ ಬಿಡುವುದಿಲ್ಲ ಅವರು ಅಂತ ಈಗ ನಾವೇನ್ ಮಾಡ್ತೇವೆ ಕೆಲವೊಂದನ್ನೆಲ್ಲ ಒಳಗಿಡ್ತೇವೆ ಕೆಲವೊಂದು ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಕೆಲವೊಂದು ಸಿಗತ್ತೆ ಆ ವ್ಯವಸ್ಥೆಗಳು ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಒಳಗಡೆ ನಾವು ಏನ್ ಮಾಡ್ತಾ ಇದ್ದೇವೆ ಅಪ್ಲೈ ಮಾಡಿ ಪಡ್ಕೊಳ್ಬೇಕು ಇನ್ನು ಮುಂದಿನ ದಿವಸದಲ್ಲಿ ಅಪ್ಲೈ ಮಾಡುವ ಅಗತ್ಯ ಇಲ್ಲ ಅದೆಲ್ಲವೂ ಅಂತರ್ಜಾಲದಲ್ಲಿ ಲಭ್ಯ ಇದೆ ಅನುಷ್ಠಾನ ಅನ್ನುವಾಗ ಬರುವಾಗ ಕೊನೆಯ ಚಾಪ್ಟರ್ ಆ ಅನುಷ್ಠಾನಕ್ಕೆ ಬರುವಾಗ ಏನಂತಂದ್ರೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾಕಷ್ಟು ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಪ್ಯಾರಲಲ್ಲಿ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದ್ದಾರೆ ನನ್ನದು ಒಂದೇ ರಿಕ್ವೆಸ್ಟ್ ಶಿಕ್ಷಕ ಮಿತ್ರರ ಹತ್ರ ಅಂದ್ರೆ ನಾನೊಬ್ಬ ಶಿಕ್ಷಕನಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಪ್ರತಿಯೊಬ್ಬರು ಯೋಚನೆ ಮಾಡಿ ನಾವು ನಿತ್ಯ ಜೀವನದಲ್ಲಿ ಅದನ್ನು ಮಾಡಿ ನಾಲ್ಕು ಜನರಿಗೆ ಹೇಳುವ ಪ್ರಯತ್ನ ಮಾಡಿದರೆ ಈ ಒಂದು ಶಿಕ್ಷಣ ನೀತಿ ಒಂದು ಅತ್ಯುತ್ತಮ ಶಿಕ್ಷಣ ನೀತಿ ಆಗಲಿಕ್ಕೆ ಸಾಧ್ಯ ಇನ್ನು ಮುಂದಿನ ದಿವಸ ಅಂದ್ರೆ 2035 ಮತ್ತೆ 40 ಮಧ್ಯ ಈ ಶಿಕ್ಷಣ ನೀತಿಯ ಸಂಪೂರ್ಣವಾಗಿ ಕಾರ್ಯಗತ ಆಗಬೇಕು ಅನ್ನುವಂಥದ್ದು ಗುರಿ ಯಾವ ಸರ್ಕಾರ ಇರುತ್ತೆ ಯಾವ ರೀತಿಯ ನಡೆಗಳು ಮುಂದೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ನಾವೆಲ್ಲ ಶಿಕ್ಷಕರಾಗಿ ಆ ಒಂದು ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಿದರೆ ಇದು ದೊಡ್ಡ ಕೆಲಸ ಅಲ್ಲ ನಾವು ಪ್ರತಿನಿತ್ಯ ಪಾಠ ಮಾಡುವಾಗ ನಮ್ಮನ್ನ 45-50 ಮಕ್ಕಳು ನೋಡ್ತಾ ಇರ್ತಾರೆ ಅಂದರೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೇವೋ ನಮ್ಮ ಮಕ್ಕಳು ಅದನ್ನೇ ನೋಡಿ ಕಲಿತಾರೆ ನಾವು ಅತ್ಯುತ್ತಮ ಶಿಕ್ಷಕರಾಗಬೇಕಂತ ಬೋರ್ಡ್ ಹಾಕೊಳ್ಬೇಕಂತಿಲ್ಲ ನಮ್ಮ ನಡತೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಸ್ವಚ್ಛವಾಗಿದ್ರೆ ಅದನ್ನ ನೋಡಿ ಮಕ್ಕಳು ಕಲಿತಾರೆ ಈ ಶಿಕ್ಷಣ ನೀತಿಯಿಂದ ನಮ್ಮ ದೇಶ ಇನ್ನು 15-20 ವರ್ಷದ ಮುಂದಿನ ಜನರೇಷನ್ ಏನು ಬರುತ್ತೋ ಅವರಿಗೆ ಒಂದು ಅತ್ಯುತ್ತಮವಾದ ದೇಶ ನಾವು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನಗೊಂದು ಅವಕಾಶ ಕೊಟ್ಟಂತ ಮಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದಂತಹ ಪ್ರೊಫೆಸರ್ ಎಡಪಡೆತ್ತಾ ಇರೋರಿಗೆ ಹಾಗೂ ಸರ್ವರಿಗೂ ನಮಸ್ಕಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ